अर्चना गर्भ संभूतो वायुपुत्रो महाबला कुमारो ब्रह्मचारी तस्मश्री हनुमते नमः। ಸಮಸ್ತ ವೀಕ್ಷಕರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹಾಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್, ಸವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಬನ್ನಿ ಈಗ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ ಅಲ್ವಾ. ಸ್ವಾಗತಿಸ್ಬಿಡೋಣ ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರ. ವೀಕ್ಷಕರೇ, ಬನ್ನಿ ಈಗ ತಿಳಿಯೋಣ ಇಂದಿನ ದಿನ ವಿಶೇಷವನ್ನ. ಗುರುಜಿ, ಇವತ್ತಂತೂ ಎಲ್ಲಾ ಕಡೆ ಹನುಮನಾಮ ಜೊತೆಗೆ ರಾಮನಾಮವನ್ನ ಕೇಳಿಸ್ಕೊಳ್ತಾ ಇದ್ದೇವೆ. ಜೊತೆಗೆ ನೀವು ನಮ್ಮ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಿಶೇಷವಾದ ಹನುಮನ ದೇವಸ್ಥಾನದ ದರ್ಶನವನ್ನ ಕೂಡ ಮಾಡಿಸ್ತೀರಾ ಅನ್ಕೊಂಡಿದ್ದೀನಿ, ಹೌದಾ? ಖಂಡಿತ. ಮನೋಜವಂ ಮಾರುತದಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋದ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ ಶ್ರೀ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೀ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಶ್ರೀಮದ್ ರಾಮಚಂದ್ರ ಸ್ವಾಮಿನೀ ನಮಃ. ರಾಮನ ಮುಂಭಾಗದಲ್ಲಿ ಹನುಮ, ಹನುಮನ ನಿರಂತರವಾದಂಥ ಹನುಮನ ಆಲಯದಲ್ಲಿ ರಾಮನಾಮ ನಿರಂತರವಾಗಿರಬೇಕು. ಹನುಮನ ರೋಮ ರೋಮದಲ್ಲೂ ರಾಮನಾಮವೇ. ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡೋದರಿಂದ ಹನುಮನಿಗೆ ತೃಪ್ತಿ, ಹನುಮನಿಂದ ಲೋಕ ಕಲ್ಯಾಣ ಅರ್ಥ. ಕಲಿಯುಗದಲ್ಲಿ ಕಲಿಬ್ರಹ್ಮನಾಗಿರ್ತಕ್ಕಂತಹ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಒಲಿಸ್ಕೊಳ್ಬೇಕಾದ್ರೆ ರಾಮನಾಮ ಒಂದೇ. ರಾಮ 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 ಅಂಬತಕ್ಕಂತಹ ಮಾತನ್ನು, ರಾಮನಾಮವನ್ನು ಯಾರು ನಿರಂತರವಾಗಿ ಪಠನೆ ಮಾಡ್ತಾರೋ ಅವರಿಗೆ ರಾಮರಕ್ಷಕನಾಗಿ ವಿಶೇಷವಾಗಿರ್ತಕ್ಕಂತಹ ಹನುಮನ ಜೊತೆಯಲ್ಲಿರ್ತಾನೆ. ಹನುಮನ ಆರಾಧನೆ ಇವತ್ತು ಹನುಮತ್ ಜಯಂತಿ ಬಹಳ ವಿಶೇಷ. ಹನುಮತ್ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹೇಳ್ತಾ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹಿತ ನಿರಂತರವಾಗಿ ಹನುಮನ ಆರಾಧನೆ, ರಾಮನಾಮವನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ರಾಮನಾಮ ಜಪವನ್ನು ಮಾಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಅಂತಹ ವಿಶೇಷವಾಗಿರ್ತಕ್ಕಂಥ ರಾಮನಾಮವನ್ನು ಮತ್ತು ಹನುಮನ ಆರಾಧನೆಯನ್ನು ಇವತ್ತಿನ ದಿವಸ ರಾಜ್ಯದಾದ್ಯಂತ, ದೇಶದಾದ್ಯಂತ ಎಲ್ಲೆಲ್ಲಿ ಹನುಮನ ಆಲಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ಹನುಮತ್ ಜಯಂತಿ ಬಹಳ ವಿಶೇಷವಾಗಿ ನಡೆಯುತ್ತೆ. ಹನುಮನ ಆರಾಧನೆ, ಹನುಮನ ನಿರಂತರವಾದಂತಹ ಪೂಜಾ ಪುನಸ್ಕಾರಗಳು, ಸ್ವಾಮಿಗೆ ವಿಶೇಷವಾದಂಥ ಅಲಂಕಾರ, ಅಂಬಾರಿ ಉತ್ಸವ, ಜೊತೆಗೆ ಪ್ರಾಕಾರೋತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಬ್ರಹ್ಮರಥೋತ್ಸವ, ಒಂದಾ ಎರಡ ವಿಶೇಷವಾದಂತಹ ಅನುಷ್ಠಾನಗಳನ್ನು ಅಂಜನಾದೇವಿ ಗರ್ಭಸಂಭೂತಂ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಗೆ ವಿಶೇಷವಾದಂಥ ರೀತಿ ನಡೆಯುತ್ತೆ. ಅಂತಹ ವಿಶೇಷವಾಗಿ ಇವತ್ತಿನ ದಿವಸ ಹನುಮನ ಆರಾಧನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಸ್ವಾಮಿ ನಿಷ್ಠೆಯನ್ನು ನಾವು ನೋಡಬೇಕಾದ್ರೆ, ಜವಾಬ್ದಾರಿಯುತವಾದಂತಹ ಕೆಲಸವನ್ನು ನಿರ್ವಹಿಸಬೇಕಾದ್ರೆ, ನಾವು ಮಾಡಬೇಕಾದಂತಹ ಅಚ್ಚುಕಟ್ಟಾದಂತಹ ಕೆಲಸವನ್ನು ಶಾಸ್ತ್ರಾನುಸಾರ, ಭಕ್ತಿಯಾನುಸಾರವಾಗಿ ನಾವು ಮಾಡಿ ಆ ಕೆಲಸವನ್ನು ಸಿದ್ಧಿಸ್ಕೊಳ್ಬೇಕಾದ್ರೆ, ಅದಕ್ಕೆ ಮಾರ್ಗಸೂಚಕನಾಗಿ ಹಾಗೂ ಸ್ವಾಮಿನ ನೋಡಿ ನಾವು ಕಲಿಬೇಕಾದಂಥದ್ದು ಸಾಕಷ್ಟಿದೆ. ಹನುಮ ರಾಮಭಕ್ತ. ರಾಮಭಕ್ತನಾದಂಥ ಹನುಮ ತನ್ನ ಸಾಧನೆಗಳು ಒಂದಾ ಎರಡ, ಸಾಕಷ್ಟು ಸಾಧನೆಗಳು ಮಾಡಿದ್ದಾನೆ. ರಾಮನ ನಾಮ ಬಹಳ ವಿಶೇಷವಾದ್ದು, ಹಾಗೆ ಹನುಮನ ನಾಮಾಂಕಿತ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹನುಮ ಮತ್ತು ರಾಮ ಇವರಿಬ್ಬರ ಬಾಂಧವ್ಯ ಮತ್ತಷ್ಟು ವಿಶೇಷ. ತಂದೆ ಮಕ್ಕಳ ಸಂಬಂಧ, ಗುರು ಶಿಷ್ಯರ ಸಂಬಂಧ, ಮಾರ್ಗದರ್ಶಕರ ಸಂಬಂಧ, ಒಂದಾ ಎರಡ. ಯಾವ ಭಾಗದಲ್ಲಿ ನಾವು ಆಲೋಚನೆ ಮಾಡಿದ್ರೂ ಹನುಮನ ಸೇವೆ ಅಪಾರ. ಹಾಗಾಗಿ ಹನುಮನ್ನ ಎಂಥ ದುಷ್ಟಶಕ್ತಿಗಳಿರಲಿ, ದುಶ್ಚಟಗಳಿರಲಿ, ಅಥವಾ ಸಮಸ್ಯೆಗಳಂತಕ್ಕಂಥ ಸಾಗರವೇ ಇರಲಿ, ಅಂತಹ ಸಾಗರವಿದ್ದರೂ ಸಹಿತ ಅದನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡಬಹುದಾದಂಥ ಏಕೈಕ ಶಕ್ತಿ ಪುರುಷ ಅಂದರೆ ಅದು ಹನುಮ ಮಾತ್ರನೇ. ಅಂತಹ ಹನುಮನ ಆರಾಧನೆ ಇವತ್ತಿರ್ತಕ್ಕಂಥದ್ದು. ಹನುಮತ್ ಜಯಂತಿ ಬಹಳ ವಿಶೇಷವಾಗಿದೆ. ಹಾಗಾಗಿ ಎಲ್ಲೆಲ್ಲೂ ಹನುಮನ ನಾಮ, ಹನುಮನ ಪೂಜೆ, ಹನುಮನ ಕೀರ್ತಿ ಇವತ್ತೆಲ್ಲರೂ ಕೊಂಡಾಡ್ತಾರೆ. ಹಾಗೆ ಭಕ್ತ ಸಾಗರ, ಪ್ರತಿಯೊಂದು ದೇವಾಲಯಗಳಲ್ಲೂ ಸಹಿತ ಹನುಮನ ಆಲಯಗಳಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಲಿಕ್ಕಾಗಿ ಇವತ್ತಿನ ದಿವಸ ಪ್ರತಿಯೊಬ್ಬರು ಧಾವಿಸಿ ಬರ್ತಾರೆ. ಇವತ್ತು ಹನುಮನ ದರ್ಶನ, ಶ್ರೀರಾಮಕೋಟಿ ಜಪಯಜ್ಞ, ಆ ರಾಮಕೋಟಿ ಜಪಯಜ್ಞ ಸಹಿತ ಅಷ್ಟೇ ವಿಶೇಷವಾಗಿ ನಡೆಯುತ್ತೆ. ಹನುಮನಿಗೆ ಅಲಂಕಾರ, ಪೂಜೆ, ಪುನಸ್ಕಾರ ಇವೆಲ್ಲದರ ಮಧ್ಯದಲ್ಲಿ ರಾಮನಾಮವೊಂದೇ ಆತನಿಗೆ ತೃಪ್ತಿ ಕೊಡ್ತಕ್ಕಂಥದ್ದು. ಹನುಮನ ದರ್ಶನಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತ ಶಿರೋಮಣಿಯರು ಸಹಿತ ರಾಮನಾಮವನ್ನು ಯಾರು ಜಪಿಸ್ತಾ ಇರ್ತಾರೋ ಅವ್ರ ಕಡೆ ಹನುಮತಿರುತ್ತಾನೆ.
ಹನುಮನ ಆಲಯದಲ್ಲಿ ಹನುಮಂತ ಜಯಂತಿ ದಿವಸ ಹನುಮಂತನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಹನುಮನಿಗೆ ಇಷ್ಟವಾದಂಥ ರೀತಿ ನಾವು ಅಲಂಕಾರಗಳನ್ನು ಮಾಡಿ ಆತನ ತೃಪ್ತಿ ಪಡಿಸಕ್ಕೆ ನಾವು ಹೋದರೆ ಹನುಮ ತೃಪ್ತಿ ಪಡೋದು ಯಾವುದರಿಂದ, ರಾಮನಾಮದಿಂದ ಮಾತ್ರವೇ. ಅದರಿಂದ ಹನುಮನಿಗೆ ಅಲಂಕಾರವಾಗಲಿ, ಹನುಮನಿಗೆ ನೈವೇದ್ಯವಾಗಲಿ, ಹನುಮನಿಗೆ ನಾವು ಮಾಡಬೇಕಾದಂಥ ಸೇವೆಗಳಾಗಲಿ, ಇದೆಲ್ಲವೂ ಸಹಿತ ರಾಮನಿಗೆ ಸಮರ್ಪಿಸಿದ್ರೆ ಆತ ರಾಮನ ಭಕ್ತ ಹನುಮ ತೃಪ್ತಿ ಪಡ್ತಾನೆ. ನೋಡಿ ಇಷ್ಟು ಸ್ವಾಮಿನಿಷ್ಠೆ. ಸ್ವಾಮಿನಿಷ್ಠೆಯನ್ನು ನೋಡಬೇಕಾದ್ರೆ ಅದು ಹನುಮನಿಂದ ಮಾತ್ರವೇ. ಅದು ಗುರುಭಕ್ತಿಯೋ, ಸ್ವಾಮಿನಿಷ್ಠೆನೋ, ಅಥವಾ ಸ್ವಾಮಿ ತಾನು ಅಂದುಕೊಂಡಂತಹ ರೀತಿ ಇರಬೇಕಾದಂತಹದ್ದು. ಜಪಯಜ್ಞದಲ್ಲೂ ಸಹಿತ ರಾಮಕೋಟಿ ಬಿಟ್ಟರೆ ಮತ್ತೊಂದು ರಾಮನಾಮಗ ಮತ್ತೊಂದರ ಬಗ್ಗೆ ಹನುಮನಿಗೆ ಗೊತ್ತಿಲ್ಲ. ಹನುಮ ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು, ರೋಮ ರೋಮಗಳನ್ನು ನೋಡಿದ್ರು ಸಹಿತ ಎಲ್ಲದೂ ಸಹಿತ ರಾಮನಾಮವನ್ನೇ ಜಪಿಸ್ತಿರ್ತಕ್ಕಂತಹ ಅಂತಹ ವಿಶೇಷವಾಗಿರ್ತಕ್ಕಂಥ ಅಂಶವೇ ಹನುಮನಾಂಶ. ಅಂತಹ ಹನುಮನ ಹನುಮಜ್ ಜಯಂತಿ ದಿನ ಇವತ್ತು ಬಹಳ ವಿಶೇಷವಾಗಿದೆ. ಹಾಗಾಗಿ ಒಳ್ಳೆ ಒಳ್ಳೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾಡೋಣ. ಹಾಗೆ ಇವತ್ತಿನ ದಿವಸ ಪ್ರತಿಯೊಬ್ಬರು ತಪ್ಪದೀರ ರಾಮನಾಮವನ್ನು ಜಪಿಸಿ ಹನುಮನ ಆಲಯಕ್ಕೆ ಬನ್ನಿ, ನಿಮ್ಮ ಯಥಾಶಕ್ತಿ ಸೇವೆ ಮಾಡಿ. ದೇಹ ದಂಡಿಸಿ ಕೆಲಸ ಮಾಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಜೋಬಿಯಲ್ಲಿರ್ತಕ್ಕಂಥ ನಮ್ಮ ಪಾಕೆಟಲ್ಲಿರ್ತಕ್ಕಂಥ ಹಣವನ್ನು ಕೊಟ್ಟು ಋಣ ಹರಿಸುವಂಥದ್ದಲ್ಲ ಇದು. ಇದು ನಿರಂತರವಾಗಿ ಬಂದು ಸ್ವಾಮಿ ಸೇವೆ ಮಾಡತಕ್ಕಂಥದ್ದು. ಜೊತೆಗೆ ಹನುಮನ ಆಲಯಕ್ಕೆ ಬಂದಾಗ ಶ್ರದ್ಧೆಯಿಂದ ಭಕ್ತಿಯಿಂದ ದೇಹ ದಣಿಸಿ ಕೆಲಸ ಮಾಡತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಇವತ್ತಿನ ದಿವಸ ಎಲ್ಲೆಲ್ಲಿ ಹನುಮನ ಆಲಯಗಳಿದೆಯೋ ಅಲ್ಲೆಲ್ಲವನ್ನು ಸಹಿತ ಆಲಯಗಳನ್ನು ಶುದ್ಧಿ ಮಾಡಿ, ಸ್ವಾಮಿಗೆ ಒಂದಿಷ್ಟು ಅಲಂಕಾರವನ್ನು ಮಾಡಿ, ಅಲ್ಲಿ ರಾಮನಾಮ ಜಪ ಸಂಕೀರ್ತನವನ್ನು ಮಾಡೋದರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲೇ ಮಾಡೋಣ. ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ಮಾಡೋಣ. ಓಂ ಸಹಸ್ರಜೀವೃಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವದೋ ವೃತ್ವಾಂ ಅತ್ಯಧಿಷ್ಠ ದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಯಭುವ್ಯಂ ಉತಾಮೃತಸ್ತಸ್ಯೇಶಾನಃ ಯದನ್ಹೇನಾತಿರೋಹತಿ ಏತಾವಾನಸ್ಯ ಮಹಿಮ ಅಧೋಧ್ಯಾಯಾಗುಶ್ಚ ಪುರುಷ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯ ಅರುಚಂಧಿವಿ. ಓಂ ಅರುತಾತ್ಮಜಾಯ ನಮಃ. ಶ್ರೀ ಜಯನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 4/12/2014 ಗುರುವಾರ ತ್ರಯೋದಶಿ ಭರಣಿ ನಕ್ಷತ್ರ. ಇವತ್ತು ಭರಣಿ ನಕ್ಷತ್ರ. ಯಾರು ಭರಣಿ ನಕ್ಷತ್ರ, ಯಾರದು ಜನ್ಮ ನಕ್ಷತ್ರ ಭರಣಿ ನಕ್ಷತ್ರವಾಗಿರುತ್ತೋ ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ. ಅಂದರೆ ರಾಜ್ಯವನ್ನು ಆಳ್ತಕ್ಕಂತಹ ಶಕ್ತಿ ಈ ನಕ್ಷತ್ರದವರಿಗಿರುತ್ತೆ. ಅಂಥದ್ದು ಹನುಮಜ್ ಜಯಂತಿ ಇವತ್ತಾದ್ರಿಂದ ಈ ಲೋಕ, ಈ ರಾಜ್ಯ, ಈ ದೇಶ ಇವೆಲ್ಲವನ್ನು ಸಹಿತ ಸಂರಕ್ಷಣೆ ಮಾಡುವ ಕೆಲಸ ಹನುಮಂದೇ ಆಗಿದೆ. ಅದರಿಂದ ಕಲಿಯುಗದಲ್ಲಿ ಕಲಿಬ್ರಹ್ಮ ಅಂತಲೇ ಹೆಸರಾಗಿರ್ತಕ್ಕಂಥದ್ದು. ಪಂಚಮುಖಿ ಆಂಜನೇಯ, ಇನ್ನು ವಿಶೇಷವಾದಂತಹ ಭಕ್ತಿ ಆಂಜನೇಯ, ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡ್ಬಂದಂತಹ ಆಂಜನೇಯ, ಹೀಗೆ ಸಾಕಷ್ಟು ಇದೆ. ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಹನುಮನ ಆಲಯಗಳಿದೆ. ಇಂತಹದರಲ್ಲಿ ಮಹಾವಿಶೇಷವಾಗಿರ್ತಕ್ಕಂಥ ಆಲಯ, ವಿಶೇಷವಾಗಿರ್ತಕ್ಕಂಥ ಹನುಮನ ಆಲಯಗಳನ್ನು ನಾವು ಇವತ್ತು ದರ್ಶನ ಮಾಡೋಣ. ಇನ್ನು ಇವತ್ತು ಪ್ರದೋಷ ಪೂಜೆ ಬೇರೆ ಇದೆ, ಹನುಮಜ್ ಜಯಂತಿ. ಇವತ್ತು ಪ್ರದೋಷ ಪೂಜೆ ಜೊತೆಗೆ ಹನುಮಜ್ ಜಯಂತಿ. ಹನುಮಜ್ ಜಯಂತಿ ಆದ್ದರಿಂದ ಮನೆಯಲ್ಲಿ ಸ್ವಾಮಿಗೆ ಸೇವೆ ಆದ ನಂತರ ನಿಮ್ಮ ಮನೆಯಲ್ಲಿ ದೇವರು ನಿಮಗೇನು ಶಕ್ತಿ ಕೊಟ್ಟಿದ್ದಾನೋ ಕೊಟ್ಟಂತಹದ್ದನ್ನೇ ಸ್ವಲ್ಪ ನೈವೇದ್ಯವನ್ನಾಗಿ ತಯಾರು ಮಾಡಿ ಹನುಮನ ಹೆಸರೇಳಿ ಮಕ್ಕಳಿಗೆ ಹಂಚುವಂಥದ್ದು, ಅಥವಾ ಎಲ್ಲಿ ವಾನರ ಸೈನ್ಯಗಳು ಕಂಡುಬರುತ್ತೋ, ಎಲ್ಲಿ ಕಪಿಗಳು ಇರ್ತಾವೋ, ಎಲ್ಲಿ ವಾನರ ಸೈನ್ಯ ಇರುತ್ತೋ, ಆ ಒಂದು ವಾನರ ಸೈನ್ಯಕ್ಕೆ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಕೊಡಿ. ಬಾಳೆಹಣ್ಣು, ಕಡಲೆಕಾಯಿ, ಅವಲಕ್ಕಿ ಆಗಿರ್ಬೋದು, ಇಂತಹ ಯಾವುದೇ ಒಂದು ಪದಾರ್ಥಗಳನ್ನು ನೀವು ಕೊಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಹನುಮನ ಪ್ರಾರ್ಥನೆ, ಹನುಮನ ಆರಾಧನೆ ಎರಡೂ ಬಹಳ ವಿಶೇಷವೇ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂಬಷ್ಟವರ್ಧನಂ ಪೂರ್ವಾರಗಂಧನಾ ಮೃತ್ಯೋ ಮೃಕ್ಷಿ ಯಮಾಮೃತಾತ್. ಹನುಮನ ಆಲಯ ಹನುಮನಿಗೂ ರುದ್ರನಿಗೂ ಬಹಳ ವಿಶೇಷ. ಇವತ್ತಿನ ದಿವಸ ಎಲ್ಲೆಲ್ಲಿ ರುದ್ರದೇವರಿದ್ದಾರೋ ಆ ರುದ್ರದೇವರಿರ್ತಕ್ಕಂತಹ ಸ್ಥಳದಲ್ಲೂ ಸಹಿತ ಹನುಮನ ಆರಾಧನೆ ಮಾಡ್ತಾರೆ. ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೈ ಶ್ರೀರಾಮ್. ಗುರುಜಿ, ಕೆಲ ದೇವರುಗಳನ್ನ ಕೆಲ ಪ್ರಾಂತ್ಯಕ್ಕೆ ಮಾತ್ರ ನಾವು ಸೀಮಿತಗೊಳಿಸ್ತೇವೆ. ಇನ್ನು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಹನುಮನನ್ನ ಭಾರತದಾದ್ಯಂತ ಎಲ್ಲಾ ಒಂದು ಪ್ರದೇಶಗಳಲ್ಲೂ ಕೂಡ ನಾವು ಕಾಣಬಹುದು. ನಮ್ಮವ ಹನುಮ ಅಂತ ನೀವು ಕೂಡ ಯಾವಾಗ್ಲೂ ಹೇಳ್ತಿರ್ತೀರಾ, ನಮ್ಮ ಕನ್ನಡ ನಾಡಿನವನು ಹನುಮ ಅಂತ. ಹಾಗಾಗಿ ಇವತ್ತು ಹನುಮ ಜಯಂತಿಯ ಪ್ರಯುಕ್ತ ಸಾಕಷ್ಟು ದೃಶ್ಯಾವಳಿಗಳನ್ನ ಕೂಡ ನೋಡಬಹುದು, ನಾನಾ ಭಾಗಗಳಲ್ಲಿ ಇರುವಂತಹ ಆಂಜನೇಯನನ್ನ ಅಂತ ಕೂಡ ಹೇಳ್ತಿದ್ರಿ. ಖಂಡಿತ. ಹಾಗಾಗಿ ಈಗ ಪ್ರಥಮದಲ್ಲಿ ನೋಡೋಣ ವಿಶೇಷವಾಗಿರ್ತಕ್ಕಂತಹ ಹನುಮ
ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಹನುಮ ಇಲ್ಲಿರ್ತಕ್ಕಂಥ ಹನುಮ ಮಾತಾಡ್ತಾನೆ. ಅದು ಹೇಗೆ ನೋಡಿ. ಮಹರ್ಷಿ ಯಾತ್ರೆಯಲ್ಲಿ ಒಂದು ವಿಶೇಷವಾದಂತಹ ದರ್ಶನ ಇವತ್ತು ನಾವು ಮಾಡಿಸ್ತೀವಿ, ಇವತ್ತು ದರ್ಶನ ಕೊರೋಣ ಅಂತ ನಾನು ಬೆಳಿಗ್ಗೆ ಹೇಳಿದ್ದೆ. ನೀಲಾಂಜನ ಸಮಾಭಾತಂ ರವಿಪುತ್ರ ಮಾರ್ಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಭಿ ಶನೇಶ್ಚರಂ. ಶನೇಶ್ಚರನ ಸಂಪೂರ್ಣ ಅನುಗ್ರಹಕ್ಕಾಗಿ ಅಥವಾ ಶನಿಬಾಧೆಯಿಂದ ನರಳತಾ ಇರತಕ್ಕಂಥವ್ರು, 7.5 ವರ್ಷಗಳ ಕಾಲ ಶನಿಕಾಟದಿಂದ ಸಾಕಷ್ಟು ನರಳತಾ ಇರತಕ್ಕಂಥವ್ರಿಗೂ ಒಂದು ಮುಕ್ತಿ ಸಿಗ್ತಕ್ಕಂತಹ ವಿಶೇಷವಾದ ಸ್ಥಳ. ದಟ್ಟವಾದಂತಹ ಅರಣ್ಯ, ಹರಿಯುವ ಜಲ, ಸುಂದರವಾದಂತಹ ತಾಣ. ಈ ತಾಣದಲ್ಲೂ ಸಹಿತ ಒಂದು ವಿಶೇಷವಾದಂತಹ ಮೂರ್ತಿ ಇದ್ದ. ಎಲ್ಲಾ ದೇವನ ದೇವತೆಗಳಿಗೂ ಸಹಿತ ಒಂದೊಂದು ವಾಹನವಿದೆ. ಆದರೆ ಈ ನನ್ನ ಸ್ವಾಮಿಗೆ ವಾಹನವಾದರೂ ಯಾವುದು? ಈ ವಾಹನವೇ ಒಂಟೆ. ಯಾರಿಗೆ ಈ ಒಂಟೆ ವಾಹನ? ಪ್ರತಿಯೊಬ್ಬರು ಕಿವಿಯಲ್ಲೂ ಇದೊಂದು ವಿಶೇಷವಾದಂತಹ ಸುದ್ದಿ. ಒಂಟೆ ವಾಹನ ಇರತಕ್ಕಂಥದ್ದು ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು, ಕಲಿಯುಗದಲ್ಲಿ ಬ್ರಹ್ಮನಾಗಿರ್ತಕ್ಕಂಥವನು, ಶ್ರೀರಾಮನ ಪ್ರಿಯ ಭಕ್ತನಾಗಿರ್ತಕ್ಕಂಥವನು, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ. ಮನೋಜವಂ ಮಾರುತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾರರೋಧಮುಕ್ತಿಂ ಶ್ರೀರಾಮದೂತಂ ಶಿರಸಾನುಮಾಮಿ. ಆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳ ಸಿದ್ಧಿ. ಅದರಲ್ಲೂ ಈಗ ನೀವು ನೋಡ್ತಾ ಇರತಕ್ಕಂಥ ಈ ಹನುಮ ಭೂಮಿಯಲ್ಲಿ ಸಿಕ್ಕಿರ್ತಕ್ಕಂಥ ಹನುಮ, 1932 ಸಿಕ್ಕಿರ್ತಕ್ಕಂಥ ಈ ಹನುಮ ಇದು ಭೂಮಿಯಲ್ಲಿ ಸಿಕ್ಕಂಥದ್ದು. ಈ ಹನುಮನಲ್ಲಿ ಸಾಕಷ್ಟು ವಿಶೇಷತೆಗಳಿವೆ. ಈ ಹನುಮನ ಬಾಲಕ್ಕೆ ಒಂದು ಗಂಟೆ ಇದೆ. ಹಿಂದೆ ವ್ಯಾಸರಾಯರ ಪ್ರತಿಷ್ಠಾಪನಾ ಮೂರ್ತಿಗಳಿಗೆ ಮಾತ್ರ ಬಾಲದಲ್ಲಿ ಗಂಟೆ ಇದ್ದಂಥದ್ದು. ಬಹುಶಃ ಈ ಪ್ರಾಂತ್ಯಕ್ಕೆ ವ್ಯಾಸರಾಯರು ಬಂದಿದ್ದರು ಅಥವಾ ಅವರು ಪ್ರತಿಷ್ಠಾಪನ ಮಾಡಿರ್ತಕ್ಕಂಥ ಈ ಸುಂದರವಾದಂಥ ಮೂರ್ತಿ ಈ ಭೂಮಿಯಲ್ಲಿ ಸಿಕ್ಕಿರೋದಕ್ಕೂ ಸಾಕಷ್ಟು ಆಧಾರಗಳಿವೆ. ಈ ಸುತ್ತ ಭಾಗದಲ್ಲಿ ಸಾಕಷ್ಟು ಜಲಾವೃತವಾಗಿರ್ತಕ್ಕಂಥದ್ದು, ಜಲ ಹರಿತಕ್ಕಂಥ ಸ್ಥಳ. ಈ ಸ್ಥಳ ಆದರೂ ಯಾವುದು? ಇವೆಲ್ಲ ಒಂದು ಗೋಪ್ಯತೆ. ಆದರೆ ಒಂದು ಸತ್ಯ, ಈ ಪ್ರಾಂತ್ಯದಲ್ಲಿ ಸಾಕಷ್ಟು ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ವನಸಿರಿಗಳಿದೆ. ನೇಗಿಲನ್ನ ಉಳಿತಿರತಕ್ಕಂತಹ ಕಾಲದಲ್ಲಿ ಸಿಕ್ಕಂತಹ ಮೂರ್ತಿಯೇ ಪ್ರಸನ್ನ ಆಂಜನೇಯ ಸ್ವಾಮಿ. ಹಿಂದೆ ಓರ್ವ ಬ್ರಾಹ್ಮಣ ಋತ್ವಿಕರಿಗೆ ಸಿಕ್ಕಂತಹ ವಿಗ್ರಹ ಅಂತ ಹೇಳಿದ್ದರು. ಆ ಸಿಕ್ಕಂತಹ ವಿಗ್ರಹ, ಆ ಅದೃಷ್ಟಶಾಲಿ ಆ ವ್ಯಕ್ತಿ ವೇದಬ್ರಹ್ಮಶ್ರೀ ವೆಂಕಟಸುಬ್ಬಶಾಸ್ತ್ರಿ. ವೇದಬ್ರಹ್ಮಶ್ರೀ ವೆಂಕಟಸುಬ್ಬಶಾಸ್ತ್ರಿಗಳು ಮಾಗಡಿ. ಮಾಗಡಿ ಅಂದ ತಕ್ಷಣ ಗೊತ್ತಾಗೋಯ್ತೇನೋ, ಬಹುಶಃ ಮಾಗಡಿ ಸುತ್ತಮುತ್ತಲೇ ಇರಬೇಕು ಇಂತಹ ಒಂದು ವಿಶೇಷವಾದಂತಹ ದಿವ್ಯವಾದಂತಹ ಪುಣ್ಯಕ್ಷೇತ್ರ. ಖಂಡಿತ ಇದು ಮಾಗಡಿ ಕ್ಷೇತ್ರವೇ. ಇವತ್ತು ನೀವು ನೋಡ್ತಾ ಇರತಕ್ಕಂಥ ಈ ಒಂದು ವಿಶೇಷವಾದಂತಹ ಆಲಯ, ಆಲಯ ಚಿಕ್ಕದಾದರೂ ಒಳಗೆ ಶಕ್ತಿ ಅಪಾರ. ಸ್ವಾಮಿ ದರ್ಶನ, ಒಮ್ಮೆ ದರ್ಶನ ಮಾಡಿದ್ರೆ ಸಾಕು, ಇಷ್ಟಾರ್ಥಗಳ ಸಿದ್ಧಿ. ಇಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಒಡಮಾಲೆ ಸೇವೆ ಬಹಳ ವಿಶೇಷವಾಗಿದೆ. ಪ್ರತಿ ಶನಿವಾರ ಸಾಗರೋಪಾದಿಯಲ್ಲಿ ಬರ್ತಕ್ಕಂಥ ಜನ. ಆದರೂ ಈ ಪ್ರಾಂತ್ಯದಲ್ಲಿ ಸಾಕಷ್ಟು ವನಸಿರಿಗಳನ್ನು, ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ವನಸಿರಿಗಳನ್ನು ತಂದು ಸ್ವಾಮಿಯ ಮುಂದಿಟ್ಟು ಔಷಧಿಗಳನ್ನು ಶುರು ಮಾಡ್ತಾರೆ. ಇಲ್ಲಿ ಪ್ರತಿನಿತ್ಯ ಅನುಷ್ಠಾನವೂ ಸಹಿತ ಬಹಳ ವಿಶೇಷ. ಪ್ರತಿ ಶನಿವಾರದಲ್ಲೂ ಸ್ವಾಮಿ ಅಭಿಷೇಕಕ್ಕಾಗಿ ಈ ಸುತ್ತಮುತ್ತ ಇರತಕ್ಕಂಥ ಗೋವುಗಳಿಂದಲೇ ಕ್ಷೀರವನ್ನು ತಂದು ಆ ಕ್ಷೀರದಿಂದ ಅಭಿಷೇಕ ಮಾಡತಕ್ಕಂಥ ಕ್ರಮ ಈ ಕ್ಷೇತ್ರದ ವಿಶೇಷ. ಇಲ್ಲಿ ಸ್ವಾಮಿಗೆ ವಿಶೇಷವಾಗಿ ಕ್ಷೀರಾಭಿಷೇಕ. ಕ್ಷೀರಾಭಿಷೇಕ ಆದ ನಂತರ ಸ್ವಾಮಿನ ಪ್ರಸಾದ ಕೇಳ್ತಕ್ಕಂಥದ್ದು.
ನಮ್ಮಲ್ಲಿ ಏನಾದ್ರು ಕೆಲಸ ಕಾರ್ಯಗಳಾಗಬೇಕಾದ್ರೆ ಸ್ವಾಮಿ ಹತ್ರ ಅಪ್ಪಣೆ ತೆಗೆದುಕೊಳ್ತಕ್ಕಂಥ ಒಂದು ವಿಶೇಷತೆ ಅಂತ ವಾಡಿಕೆಯೂ ಸಹಿತ ಈ ಆಲಯದಲ್ಲಿದೆ. ಹಿಂದೆ ಪ್ರತಿಷ್ಠಾಪನ ಮಾಡಿರ್ತಕ್ಕಂಥ ಮೂರ್ತಿ, ಇಂದಿಗೂ ವಿಶೇಷವಾಗಿ ಸೇವೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಈ ಒಂದು ಸಾನ್ನಿಧ್ಯ, ಈ ಸಾನ್ನಿಧ್ಯ ನಮ್ಮ ಬೆಂಗಳೂರು ರಾಜಧಾನಿಗೆ ತುಂಬ ಸಮೀಪದಲ್ಲಿದೆ. ಮಾಗಡಿ ತಾಲೂಕಲ್ಲಿರ್ತಕ್ಕಂಥ ಈ ಒಂದು ಆಲಯ ವಿಶೇಷವಾದಂತಹ ಒಂದು ತಾಣ. ಇನ್ನೂ ಇದರ ಇನ್ನಷ್ಟು ರಹಸ್ಯವಾದಂಥ ವಿಶೇಷವಾಗಿರ್ತಕ್ಕಂಥ ಕೆಲವು ತಂತ್ರ ರಹಸ್ಯಗಳಿದೆ. ಇಲ್ಲಿ ಮತ್ತೊಂದು ಯಂತ್ರಕ್ಕೆ ಬಹಳ ವಿಶೇಷವಾದ ಶಕ್ತಿ ಸಿಗುತ್ತೆ. ಆ ಯಂತ್ರವಾದರೂ ಯಾವುದು, ಇವೆಲ್ಲವನ್ನು ನಾನು ನಿಮಗೆ ತಿಳಿಸ್ತೇನೆ. ಬನ್ನಿ, ದರ್ಶನ ಮಾಡ್ತಾ ಮೊದಲು ಅಭಿಷೇಕ ದರ್ಶನ ಮಾಡೋಣ, ನಂತರ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾರೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಎಲ್ಲಿ ರಾಮಧ್ಯಾನ ನಡೆಯುತ್ತೋ ಅಲ್ಲಿ ಮಾರುತಿ ಇದೆ. ಇಲ್ಲಿ ರಾಮನ ಆರಾಧನೆಯೂ ಅಷ್ಟೇ ವಿಶೇಷವಾದ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಬಹಳ ವಿಶೇಷವಾದ ಒಂದು ದೇವಸ್ಥಾನದ ದರ್ಶನವನ್ನ ಮಾಡಿಸಿದ್ರಿ ಗುರುಜಿ. ಜೊತೆಗೆ ತಿಪ್ಪಗೊಂಡನಹಳ್ಳಿಯ ಹನುಮನ ದೇವಾಲಯದಲ್ಲಿ ಪವಮಾನ ಹೋಮ ಕೂಡ ಜರುಗ್ತಾ ಇತ್ತು, ಆದ್ರೆ ಪೂರ್ಣಾಹುತಿ ಇನ್ನೂ ನಾವು ನೋಡಿಲ್ಲ. ಖಂಡಿತ, ಈ ಕ್ಷೇತ್ರದಲ್ಲಿ ಹನುಮ ನೋಡ್ಲಿಕ್ಕೆ ಚಿಕ್ಕ ಹನುಮ ಆದರೂ ಎಂತಹ ಮಾತಾಡ್ತಾನೆ. ಯಾರ ಅಪೇಕ್ಷೆ ಪಟ್ಟು ನಿಮ್ಮ ಕೋರಿಕೆಗಳನ್ನು ಕೇಳಿದ್ರೂ ಸಹಿತ ಸ್ವಾಮಿ ಪುಷ್ಪ ಪ್ರಸಾದವನ್ನು ಕೊಡ್ತಾನೆ. ಆ ಪ್ರಸಾದ ಕೊಡುವ ರೀತಿಯಲ್ಲೇ ಮಾತಾಡ್ತಾನೆ, ಅದು ಬಹಳ ವಿಶೇಷ. ಅದನ್ನು ದರ್ಶನ ಮಾಡೋಣ. ಪೂರ್ಣಾಹುತಿ, ಸ್ವಾಮಿಯ ದರ್ಶನ ಎರಡೂ ವಿಶೇಷವೇ. ಬನ್ನಿ ನೋಡ್ಕೊಂಬರೋಣ. ಸಹಸ್ರಾಕ್ಷಸ್ರವಾದ ಸ್ವಭೂಮಿಂ ವಿಶ್ವದಾರುತ್ವ ಅತ್ಯದಿಷ್ಟದ್ದಶಾಂಗಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉದಾಮೃತಸ್ವಸ್ಯೇಷಾನಃ ಯದನ್ಹೇನಾತಿರೋಹತಿ ಏತಾವಾರಸ್ಯ ಮಹಿಮಾ ಅಧೋಧ್ಯಾಯಾಗುಶ್ಚ ಪುರುಷಃ. ಓಂ ಯಾ ಫಲನೇರ್ಯಾ ಫಲಾ ಪುಷ್ವಾಯಾಚ ಪುಷ್ವಿನೇ ಬೃಹಸ್ಪತಿ ಪ್ರಸೋದಾಸ್ತಾನೋ ಮುಂಚನ್ತ್ವಗಮ್ಮ ಸಸ್ವಾಹ. ಪೂರ್ಣಾವತಿರ್ಮಹೋರ್ತಸ್ವ ಮಹೋರ್ತೋಂಗೋ ಸುಪ್ರತಿಷ್ಠಿತ ಭಕ್ತು ಓಂ ಶಂಚ ಮೇ ಮಯಸ್ತ ಮೇ ಗಂಧ ಮೇ ನಕಾಮತಸ್ತ ಮೇ ಭದ್ರಂತ ಮೇ ಸೋಜಸ್ತ ಮೇ ಭಗತ್ಸ ಮೇ ಯಶಸ್ತ ಮೇ ಭಗತ್ಸ ಮೇ ದ್ರವಿಡಂತ ಮೇ ಯಂತಾ ಚ ಮೇ ದತ್ತಾ ಚ ಮೇ ಕ್ಷೇಮ ಚ ಮೇ ಪ್ರತಿಷ್ಠ ಮೇ ವಿಶ್ವಂಚ ಮೇ ನಾಮಚ್ಚ ಮೇ ಜೀವಾಯುಸ್ತಚ್ಚ ಮೇ ದೀರ್ಘಾಯುಸ್ತಚ್ಚ ಮೇ ನವತಂಚ ಮೇ ಭಯಂಚ ಮೇ ಸುಗನಂಚ ಮೇ ಶೈಲಂಚ ಮೇ ಸೋಜಾ ಚ ಮೇ ಸುಧಿರಂಚ ಮೇ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು. ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಎಲ್ಲಿ ಹನುಮನೋ ಅಲ್ಲಿ ರಾಮನು. ಸಮುದ್ರಪರ್ಯಂತಾಯ ಏಕರಾಳಕೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕೀ ರಾಮ ಪಟಾಭಿ ರಾಮ ಶ್ರೀ ರಾಮ 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 ರಮತಃ ಶ್ರೀಮತ್ ಮಹಾರಾಮಚಂದ್ರ ಸ್ವಾಮಿ ನಮಃ. ಮನೋಜಮಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋದಮುಖ್ಯಂ ಶ್ರೀರಾಮದೂತಂ ಜನಸಾರಮಾಮೇ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ನಮಃ.
ಮಾರುದಾತ್ತ ಶ್ರೀಮದ್ ಮಹಾಶಂಕರ ದೇವತಾಭ್ಯೋ ನಮಃ. ಏಕದಂತಾಯುದ್ಧೇ ವಕ್ರದಂಡಾ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಓಂ ನಮಃ ಶಿವಾಯ. ಹರೆ ನಮಃ ಪಾರ್ವತೀ ಪದೇ ಹರ ಹರ ಮಹಾದೇವ. ಗೋವಿಂದ ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ನೆರಳಿನಂತೆಯೇ ಬಳಿಯನಿರುವನು, ನೆರಳಿನಂತೆಯೇ ಬಳಿಯನಿರುವನು. ಕರುಣೆಯಿಂದ ಸುಖ ಶಾಂತಿ ನೀಡುವ ಮುಖ್ಯ ಪ್ರಾಣ. ಎಲ್ಲಿ ಹನುಮನು ಅಲ್ಲಿ ರಾಮನು. ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ಪಾತಾತ್ಮಜಂ ವಾರರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ವರ್ಗಗಳಲ್ಲಿ ಇದೊಂದು ವಿಶೇಷತೆಯನ್ನು ತಾವು ನೋಡ್ತಾ ಇದ್ದೀರಿ. ಬಹುಶಃ ಏನಿರ್ಬೋದು ಈ ತರ ಹಾರ, ಎಲ್ಲರಿಗೂ ಒಂಥರ ಆಶ್ಚರ್ಯ ಚೆಂಪಿರಿ. ಆದರೂ ಇಷ್ಟು ವಿಶೇಷವಾಗಿರ್ತಕ್ಕಂಥ ರಜತದಿಂದ ತಯಾರಾಗಿರ್ತಕ್ಕಂಥದ್ದು. ರಜಿತ ಅಂದರೆ ಬೆಳ್ಳಿ, ಅದು ಚಂದ್ರನಿಗೂ ಪ್ರೀತಿ. ಚಂದ್ರನಿಗೂ ಪ್ರೀತಿಯಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ರಜಿತ ಮಾಲೆ, ಇದು ವಡಮಾಲೆ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಗೆ ವಡಮಾಲೆ ಅಂದರೆ ಬಹಳ ಪ್ರೀತಿ. ಆದರೆ ಆಗಿಂದಾಗಲೇ ವಡಮಾಲೆ ಹಾಕಿಸಿ ತಮ್ಮ ಸೇವೆಯನ್ನು ಅರ್ಪಿಸ್ತಕ್ಕಂಥದ್ದು ಎಲ್ಲ ಕಡೆ ನಾವು ನೋಡಿದ್ದೇವೆ. ಆದರೆ ಈ ಆಲಯದ ಪರಮ ಭಕ್ತರು ನಿರಂತರವಾದಂತಹ ರೀತಿ ಸ್ವಾಮಿಯ ಮೈ ಮೇಲೆ ಸದಾಕಾಲ ವರ್ಷದ 365 ದಿವಸ ಸ್ವಾಮಿ ಮೈ ಮೇಲೆ ಇರಬೇಕು ಅಂಥೇಳಿ ಇಂಥ ಒಂದು ವಡಮಾಲೆಯನ್ನು ಮಾಡಿದ್ದಾರೆ. ಬನ್ನಿ, ತಾವೆಲ್ಲರೂ ನೋಡುತ್ತಿದ್ದೀರಿ, ಭಕ್ತಿಯಿಂದ ಪ್ರಾರ್ಥಿಸಿ ನಿಮ್ಮ ಪ್ರಾರ್ಥನೆಯೊಂದಿಗೆ ಈ ವಡಮಾಲೆಯನ್ನು ಸ್ವಾಮಿಗೆ ಅರ್ಪಣೆ ಮಾಡೋಣ. ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ, ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ. ರಾಮಚಂದ್ರನಿಗೆ ಪ್ರೀತಿ ಪಾತ್ರನು, ವಾಯುದೇವರ ಪ್ರೇಮದ ಸುತನು, ಹನುಮನ ನೋಡಿದಿರಾ, ಹನುಮನ ನೋಡಿದಿರಾ, ಅವನ ಸಾಹಸ ಕೇಳಿದಿರಾ. ಮಾರುತಾತ್ಮಜಾಯ ನಮಃ. ಓಂ ಹನುಮದೇ ನಮಃ. ಓಂ ಶ್ರೀರಾಮೇಶ್ವರಾಯ ಸರ್ವೇಂದ್ರಾಯ ಮಾಧವೇಂದ್ರಾಯ 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 ಮಾಧವೇ
Yeah.
ಭವೇ ಭವೇ ನಾದಿ ಭವೇ ಭವಸ್ವ ತತ್ಪರಸಾಯ ವಿದ್ವಹೇ ಮಹಾದೇವಾಯ ದೇವಹೇ ತೃಪ್ತಶೋದಯ ಆದೋ ವಿದ್ವಹೇ ವಿಂದವತ್ತೇ ಜೀವಹೇ ತನ್ನಾರುದ್ರ ಪ್ರಜೋದಯ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ನಿರ್ವಹ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಮಧ್ಯಮದಾಮೃತ್ಯಂ ವಾದಾತ್ಮಯಂ ವಾನರವೇದ ಮುಖ್ಯಂ ಶ್ರೀರಾವಲೋದಂ ಜಲತಾರವಾಮೇ ಹನುಮ ಜಯಂತಿ, ಹಾಗಾಗಿ ಹನುಮನ ದರ್ಶನವನ್ನ ಮನೇಲೇ ಕೂತು ಮಾಡಿದ್ರಿ, ಖುಷಿ ಆಯ್ತಾ? ಇನ್ನಷ್ಟು ದೃಶ್ಯಾವಳಿಗಳು ಇದೆ, ಜೊತೆಗೆ ರಾಶಿ ಫಲಗಳ ಕುರಿತಾಗಿ ಕೂಡ ತಿಳ್ಕೋಬೇಕು ಅಲ್ವಾ? ಅದಕ್ಕೆ ಮುನ್ನ ತಿಳಿಸ್ತಾ ಇದ್ದೀನಿ. ಗುರುಜಿ ಅವರು ಮೊದಲಿಗೆ ಬರ್ತಾ ಇರೋದು ಎಲ್ಲಿಗೆ ಅಂತ ಹೇಳಿದೆ, ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿಗೆ ಬರ್ತಿದ್ದಾರೆ. ಆ ಕಾರ್ಯಕ್ರಮ 10 ಗಂಟೆಗೆ ಪ್ರಾರಂಭವಾಗಲಿದೆ. ಅಲ್ಲಿಂದ ಮುಗಿಸ್ಕೊಂಡು ನೇರವಾಗಿ ಗುರುಜಿಯವರು 11:30ಕ್ಕೆ ಬರ್ತಾ ಇದ್ದಾರೆ. ಇವತ್ತು ಶ್ರೀ ನಾಗೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದ ಸನ್ನಿಧಿಯಾಗಿರುವಂತಹ ಹೊನ್ನಾಗರ ಗ್ರಾಮ ಆನೇಕಲ್ ತಾಲೂಕಿಗೆ ಬರ್ತಿದ್ದಾರೆ. ಯಾಕಂದ್ರೆ ಇಲ್ಲಿರುವಂತಹ ಇಷ್ಟಾರ್ಥ ಅಭಯಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹೆನಗಾರದಲ್ಲಿ. ಅಲ್ಲಿ ಕೂಡ ವಿಶೇಷವಾಗಿ ಹನುಮನ ಜಯಂತಿಯನ್ನ ಆಚರಿಸಲಾಗ್ತಿದೆ, ಬೆಳ್ಳಿ ರಥೋತ್ಸವ ಕೂಡ ನಡೀತಾ ಇದೆ. ಹಾಗಾಗಿ ಗುರುಜಿಯವರು 11:30ಕ್ಕೆ, ಇದು ಎರಡನೇ ಜಾಗ ಆಗತ್ತೆ ಇವತ್ತು ಕಾರ್ಯಕ್ರಮ ಮುಗಿದ ಕೂಡಲೇ. ಮೊದಲಿಗೆ ರಾಮನಗರ ಜಿಲ್ಲೆ, ನಂತರ ಗುರುಜಿಯವರು ಬರೋದು ಆನೇಕಲ್ ತಾಲೂಕು ಹೆನ್ನಾಗರ ಗ್ರಾಮಕ್ಕೆ. ಇನ್ನು ಮೂರನೇ ಸ್ಥಳ ಎಲ್ಲಿ ನಂತರ ತಿಳಿಸ್ತೀನಿ ಗುರುಜಿ. ಈಗ ದಿನ ಭವಿಷ್ಯದ ಕುರಿತಾಗಿ ತಿಳಿಸ್ಕೊಡ್ತೀರಾ? ಖಂಡಿತ. ಓಂ ಮಾರುತಾತ್ಮಜಾಯ ನಮಃ. ಓಂ ಶ್ರೀರಾಮಚಂದ್ರಾಯ ನಮಃ. ಓಂ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಶನಿಶ್ಚಾರಾಹ ವೇಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸವನ್ನು ಫಸ್ಟ್ ಪ್ರಥಮದಲ್ಲಿ ಮಾರುತಿನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಜೈ ಶ್ರೀರಾಮ್ ಅಂತಕ್ಕಂಥದ್ದಾಗಲಿ ಅಥವಾ ರಾಮನಾಮವನ್ನು ನಿರಂತರ ಒಪ್ಪಟನೆ ಮಾಡತಕ್ಕಂಥದ್ದು, ಹನುಮನ ಆಲಯಕ್ಕೆ ಹೋಗಿ ಬರತಕ್ಕಂಥದ್ದು. ಕಾರಣ, ನಿಮ್ಮ ರಾಶಿಫಲದಲ್ಲಿ ಸಾಕಷ್ಟು ತೊಂದರೆಗಳಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ನಿಮ್ಮ ರಾಶಿಫಲದಲ್ಲಿ ಆರ್ಥಿಕ ಪರಿಸ್ಥಿತಿಯಿಂದ ಸಮಸ್ಯೆ ಆಗಲಿ, ಮಾನಸಿಕವಾದಂತಹ ಒತ್ತಡ ಆಗಲಿ, ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳು ಗಲಾಟೆ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಯಾವುದೇ ಒಂದು ವಿಚಾರ ಮನಸ್ಸಿಗೆ ಸಮಂಜಸವಾಗಿ ನೆಮ್ಮದಿಯುತವಾಗಿ ಇಲ್ಲದಂತಹ ಪರಿಸ್ಥಿತಿ ನಿಮ್ಮದಾದ್ದರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮನ ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು, ಹನುಮನ ಆಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿನ ಕಾಣಬಹುದು. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ ಮತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿರೋದ್ರಿಂದ ನಿಮ್ಮ ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು ನೆಮ್ಮದಿಯುತವಾಗಿರ್ತಕ್ಕಂತಹ ಕಾಲ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ನೋಡತಕ್ಕಂತಹದ್ದು, ಮನಸ್ಸನ್ನು ಶಾಂತಿಯಾಗಿಟ್ಕೊಂಡಿರ್ತಕ್ಕಂಥದ್ದು, ನೂತನವಾದಂತಹ ವಸ್ತ್ರಾಭರಣ ಆಗಲಿ, ವಸ್ತ್ರಗಳಾಗಲಿ, ಆಭರಣಗಳಾಗಲಿ, ಇಂತಹದ್ದನ್ನು ಖರೀದಿ ಮಾಡತಕ್ಕಂಥದ್ದು, ದೂರಭಾರ ಪ್ರಯಾಣ ಮಾಡಬೇಕು ಅನ್ನೋ ಒಂದು ಮನಸ್ಸನ್ನು ದೃಢ ಸಂಕಲ್ಪ ಮಾಡತಕ್ಕಂಥದ್ದು. ಹಾಗೆ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಕೆಲಸಗಳಲ್ಲಿ ಅಥವಾ ಮತ್ತಷ್ಟು ಬೇರೆ ಬೇರೆ ಥರ ಹೊಸ ಹೊಸ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ತಂದುಕೊಳ್ಳೋದು ಸಹಿತ ಇವತ್ತು ನಿಮ್ಮ ರಾಶಿಫಲದಲ್ಲಿದೆ. ವೃಷಭ ರಾಶಿಯವರು ಇವತ್ತಿನ ದಿವಸ ರಾಮನ ಆಲಯಕ್ಕೆ ಹೋಗಿ ಹನುಮನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ನೋಡ್ತೀರಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು. ಮಿಥುನ ರಾಶಿ ಮಿಥುನ ಲಗ್ನ, ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಗುರುವಿನ ಅನುಗ್ರಹ ಕಡಿಮೆ ಇರೋದ್ರಿಂದ ಯಾವುದೇ ಒಂದು ಕೆಲಸ ಮಾಡೋದಕ್ಕೋದ್ರೂ ಎಲ್ಲವೂ ಸಹಿತ ಬರೀ ಅರ್ಧ ಭಾಗ ಮಾತ್ರವೇ ಆಗುತ್ತೆ. ಪರಿಪೂರ್ತಿಯಾಗಿ ಪೂರ್ತಿ ಪೂರ್ಣವಾದಂತಹ ಕೆಲಸವನ್ನು ಸಂಪೂರ್ಣವಾಗಿ ಮಾಡಲಿಕ್ಕಾಗುವುದಿಲ್ಲ. ಚಂಚಲತೆ ಅಂತಕ್ಕಂಥದ್ದು ಸಾಕಷ್ಟು ಇದ್ದು ನಿಷ್ಠೂರವನ್ನು ಹೊತ್ಕೊಳ್ಬೇಕಾಗತ್ತೆ. ನೀವು ಆಡ್ತಕ್ಕಂತಹ ಮಾತು ನಿಮಗೆ ಸಮಾಧಾನ ಅನಿಸಿದ್ರೂ ಪರರಿಗೆ ಅದು ಬಹಳ ಬೇರೆ ಥರನೇ ಸಮಸ್ಯೆ ಆಗತ್ತೆ. ಹಾಗಾಗಿ ಒಂದಲ್ಲ ಒಂದು ಕಡೆ ನಿಷ್ಠೂರವನ್ನು ಹೊತ್ಕೊಂಡು ಇಲ್ಲದ ಸಮಸ್ಯೆಯನ್ನು ಹೆದರಿಸಬೇಕಾದಂಥ ಪ್ರಸಂಗ ಎದುರಾದಿತ್ತು. ಅದರಿಂದ ಶಿವನ ಆರಾಧನೆ ಮಾಡಿ ಓಂ ನಮ ಶಿವಾಯ ಅಂತಕ್ಕಂತಹ ಮಂತ್ರವನ್ನು ಶಿವನ ಆಲಯದಲ್ಲಿ 21 ಅಥವಾ 54 ಸತಿ ಹೇಳೋದ್ರಿಂದ ಇಲ್ಲಿ ಬಂದೊದಗತಕ್ಕಂತಹ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂಥ ಕಾಲದಲ್ಲಿ ಒಂದು ಚಿಟಿಕೆಯಷ್ಟು ಹೆಸರು ಕಾಳನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಮನಸ್ಸು ಶಾಂತಿಯಾಗತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಣುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ನೀವೆಷ್ಟೇ ಧೈರ್ಯದಿಂದ ಎಷ್ಟೇ ನೆಮ್ಮದಿಯುತವಾಗಿ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿದ್ರೂ ಸಹಿತ ಕೆಲಸಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳೇ ಎದುರಾಗುತ್ತಿರುತ್ತೆ. ಜೊತೆಗೆ ಇವತ್ತು ಉದ್ಯೋಗಕ್ಕಾಗಿ ಹೊರಡಬೇಕಾದರೂ ಮನೆಯಿಂದ ಹೊರಡುವಂಥ ಕಾಲದಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮನಸ್ಸನ್ನು ನೊಂದುಕೊಳ್ತೀರಿ. ಸರಿಯಾದ ಸಮಯಕ್ಕೆ ಉದ್ಯೋಗಕ್ಕೆ ಹೊರಡೋಕ್ಕಾಗದಿರ ನಿಮ್ಮ ಮೇಲಧಿಕಾರಿಗಳ ಹತ್ರನೋ ಅಥವಾ ನಿಮ್ಮ ಸಹೋದ್ಯೋಗಿಗಳ ಹತ್ರನೋ ಅಥವಾ ನಿಮ್ಮ ಸಹಪಾಠಿಗಳಿಂದಲೋ ಸಣ್ಣ ಪುಟ್ಟ ಮಾತನ್ನು ಕೇಳಿ ಮನಸ್ಸನ್ನು ನೊಂದುಕೋಬೇಕಾಗತ್ತೆ. ಒಟ್ಟಾರೆ ಇವತ್ತಿನ ಭವಿಷ್ಯದಲ್ಲಿ ಅಷ್ಟೊಂದು ಸಮಂಜಸವಾಗಿಲ್ಲದಿರ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳು ನೋಡಬೇಕಾದಂಥ ಪ್ರಸಂಗ ಎದುರಾದಿತ್ತು. ಅದರಿಂದ ಇವತ್ತು ನಿಮ್ಮ ಅಂಗೈಯಲ್ಲಿ ಒಂದು ಸ್ಪೂನ್ ಮೊಸರು ಅಥವಾ ಮಜ್ಜಿಗೆಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಆಗ್ನೇಯ ಭಾಗದಲ್ಲಿರ್ತಕ್ಕಂತಹ ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ ಆಪ್ಯಾಯ ಸ್ವಸಮಯತದ ವಿಶ್ವದ ಸ್ವಮರುಷ್ಣಿಂ ಭವಾದಿ ಸಸಂಗದೇ ಹೀಗೆ ಚಂದ್ರಗ್ರಹನ ಪ್ರಾರ್ಥನೆ ಮಾಡಿ ಮೊಸರನ್ನ ಅಂಗೈಯಲ್ಲಿ ಹಾಕಿರ್ತಕ್ಕಂಥ ಮೊಸರನ್ನ ಒಮ್ಮೆ ನೀವು ನೋಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಗರ್ಜನೆ ಮಾಡಿದ್ರೂ ಕೆಲಸ ಕಾರ್ಯ ಸಿದ್ಧಿಯಾಗುವುದಿಲ್ಲ, ಸಮಾಧಾನವಾಗಿದ್ದರೂ ನೆಮ್ಮದಿಯುತವಾಗಿ ಇರಲಿಕ್ಕಾಗುವುದಿಲ್ಲ. ಎಷ್ಟೇ ಸೌಜನ್ಯದಿಂದ ಸಮಾಧಾನದಿಂದ ತೃಪ್ತಿಕರವಾದಂತಹ ಬದುಕನ್ನು ನೀವು ಬದುಕಬೇಕು ಅಂದರೂ ಒಂದಲ್ಲ ಒಂದು ಕಡೆ ಅಡ್ಡಿ ಆತಂಕಗಳು. ಒಟ್ಟಾರೆ ಮನೆಯಿಂದ ಆಚೆ ಹೊರಡುವಾಗಲೇ ಸಾಕಷ್ಟು ಟೆನ್ಷನ್ನು, ಅರ್ಧ ತಲೆನೋವು, ಆರೋಗ್ಯ ಸಮಂಜಸವಾಗಿ ಇಲ್ದಿರತಕ್ಕಂಥದ್ದು, ಇಲ್ಲದ ಸಮಸ್ಯೆಗಳನ್ನು ಎದುರು ಮಾಡ್ಕೋಬೇಕಾದ್ದು ಅಂತಹ ಪರಿಸ್ಥಿತಿ ಎದುರಾಗಬಹುದು. ಅದರಿಂದ ಇವತ್ತು ನೀವು ಮಾಡಬೇಕಾದ್ದು ಸೂರ್ಯಗ್ರಹನ ಪ್ರಾರ್ಥನೆ ಮಾಡಿ, ಜೊತೆಗೆ ಸೂರ್ಯನ ಪ್ರಾರ್ಥನೆ ಮಾಡಬೇಕು, ಹನುಮನ ಆರಾಧನೆ ಮಾಡಬೇಕು. ಸೂರ್ಯನ ಪ್ರಾರ್ಥನೆ ಮಾಡಿ ಹನುಮನ ಆಲಯಕ್ಕೆ ಹೋಗಿ ಸ್ವಾಮಿಯ ಆಸ್ಥಾನದಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಹನುಮನಿಗೆ ನೈವೇದ್ಯ ಮಾಡಿಸಿ ಆ ನೈವೇದ್ಯವಾದ ಪ್ರಸಾದವನ್ನು 6 ಜನ ಮಕ್ಕಳಿಗೆ ಹಂಚಿ, ಗೋಧಿಯಿಂದ ತಯಾರಾದಂತಹ ಪದಾರ್ಥವನ್ನು ನಿಮ್ಮ ಕರಹಸ್ತದಿಂದ ನಿಮ್ಮ ಹಸ್ತದಿಂದ ನೀವು ಮಕ್ಕಳಿಗೆ ಅದನ್ನು ಹಂಚೋದ್ರಿಂದ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಿನ ಹಾದಿ ನಿಮ್ಮದಾಗತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ನಿಮಗಿದೆ, ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವಂತಹ ಒಂದು ಯೋಗ್ಯವಾದಂತಹ ಯೋಗಫಲ ನಿಮ್ಮದು. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳ ಆಲೋಚನೆ ಮಾಡ್ತಿರ್ತೀರಿ, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ನಿಮಗೆ ಸಿಗ್ತಾ ಇದೆ. ಇವತ್ತು ಹನುಮನ ಆಲಯಕ್ಕೆ ಹೋಗಿ ಸ್ವಾಮಿ ಆಲಯದಲ್ಲಿ ಅರ್ಚನೆ ಆಗಿರ್ತಕ್ಕಂಥ ಆ ಕುಂಕುಮ ಪ್ರಸಾದ ಅಂದರೆ ಕೇಸರಿ ಪ್ರಸಾದವನ್ನು ಹಣೆಗಿಟ್ಕೊಂಡು ನೀವು 4 ಜನಕ್ಕೆ ಕೇಸರಿ ಪ್ರಸಾದವನ್ನು ಕೊಡೋದ್ರಿಂದ, ಜೊತೆಗೆ ಹನುಮನ ಆರಾಧನೆಯನ್ನು ಶ್ರದ್ಧೆಯಿಂದ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಭಗವತಿಯ ಸಂಪೂರ್ಣ ಅನುಗ್ರಹ ಪಡಿಬೇಕಾದ್ರೆ ಹನುಮಾನ ಆಲಯಕ್ಕೆ ಬನ್ನಿ, ಹನುಮನ ಆಲಯದಲ್ಲಿ ಸ್ವಾಮಿನ ದರ್ಶನ ಮಾಡಿ ಹನುಮನ ಪ್ರಸಾದವನ್ನು ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ, ಆಗಲೇ ತಿಪ್ಪಕೊಂಡನ ಹಳ್ಳಿಯ ಹನುಮನ ಒಂದು ಆಲಯದ ದರ್ಶನವನ್ನ ಮಾಡಿಸಿದ್ರಿ. ಕಲಿಯುಗದ ನಿಜ ದೈವ ಹನುಮನನ್ನ ಎಷ್ಟು ಕೊಂಡಾಡಿದ್ರೂ ಕೂಡ ಸಾಲದು, ಜೊತೆಗೆ ರಾಮನಾಮವನ್ನ ಭಜಿಸಿದ್ರೆ ಸಾಕು ಹನುಮ ತೃಪ್ತಿ ಪಡ್ತಾನಂತೆ ಅಂತ ಕೂಡ ಹೇಳ್ತಿದ್ರಿ, ಈಗೇನು ತಿಳಿಸ್ತಾ ಇದ್ದೀರಾ? ಖಂಡಿತ. ಈಗ ನೋಡೋಣ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ, ಅವಧೂತ ಗುರುಗಳು ಇರತಕ್ಕಂತಹ ಕ್ಷೇತ್ರ, ಶ್ರೀರಾಮನ ನಿರಂತರವಾಗಿ ಆರಾಧನೆ ಮಾಡತಕ್ಕಂಥ ಕ್ಷೇತ್ರ, ರಾಮನಾಮ ರಾಮಕೋಟಿ ಜಪಯಜ್ಞವನ್ನೂ ಮಾಡಿರತಕ್ಕಂತಹ ಕ್ಷೇತ್ರ, ಬೆಲಗೂರು ಕ್ಷೇತ್ರ, ಶ್ರೀ ವೀರಪ್ರತಾಪ ಪ್ರಸನ್ನಾಂಜನೇಯ ಸ್ವಾಮಿಯ ಕ್ಷೇತ್ರ, ವೀರಪ್ರತಾಪ ಹನುಮನ ದರ್ಶನ ಮಾಡೋಣ, ಹಾಗೆ ಬಿಂದು ಮಾಧವ ಶರ್ಮ ಗುರುಗಳು ಅವಧೂತರು ಅವರು ಮಾತಾಡಿರ್ತಕ್ಕಂಥದ್ದು ಅವರ ಆಶೀರ್ವಾದವನ್ನೂ ಕೇಳೋಣ. ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ
ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಅವನಿಂದಾಗದ ಕಾರ್ಯ ಜಗದಲ್ಲಿ ಏನಿದೆ ಆ ಸುಂದರ ಮೂರ್ತಿ ಮನದಲ್ಲಿ ನಿಂತರೆ ಸಾಲದೆ ಮಾರುತಿರಾಯನು ಒಲಿದರೆ ಚಿಂತೆಯೋ ಏನಿದೆ ಆಂಜನೇಯನ ಮನದಲ್ಲಿ ನೆನೆದರೆ ಸಾಲದೆ ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬದ್ಧಮತಾಮೃಷ್ಟಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶರಸಾ ನಮಾಮಿ ಶ್ರೀ ವೀರಪ್ರತಾಪ ಸ್ವಾಮಿ ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಜೊತೆಗೆ ಕಲಿಯುಗದಲ್ಲಿ ಸಾಕಷ್ಟು ಸಾಧನೆಗಳನ್ನೇ ಮಾಡಿ ವಿಶೇಷವಾದಂತಹ ರೀತಿ ಬಂದಂತಹ ಭಕ್ತರನ್ನು ಹರಿಸ್ತಾ ಎಲ್ಲರಿಗೂ ಒಂದು ಸನ್ಮಾರ್ಗವನ್ನು ತೋರ್ತಾ ಪ್ರತಿಯೊಂದು ಕಾಲಕಾಲಗಳಲ್ಲೂ ಸಹಿತ ರಾಮಧ್ಯಾನವನ್ನು ನಿರಂತರವಾಗಿ ನಡೆಸ್ತಾ ಇರತಕ್ಕಂತಹ ಬಿಂದು ಮಾಧವ ಶರ್ಮ ಶ್ರೀ ಗುರುಗಳು ಸಹಿತ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ಈ ಒಂದು ಸಾಯಂ ಸಂಧ್ಯಾ ಕಾಲದಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ರೀತಿ ಆರತಿ ಸಂಕಲ್ಪ ಒಂದು ಅರ್ಚನೆ ಮತ್ತು ವಿಶೇಷವಾಗಿರತಕ್ಕಂತಹ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಮಹರ್ಷಿ ವಾಣಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಒಂದೊಂದು ವಿಭಿನ್ನತೆ ಇರುತ್ತೆ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ ತಾವು ನೋಡ್ತಾ ಇರತಕ್ಕಂಥದ್ದು ಅದರಲ್ಲೂ ಮಹತ್ತರವಾಗಿರತಕ್ಕಂಥ ಕಾರ್ತಿಕ ಮಾಸದಲ್ಲಿ ರುದ್ರವೀರ್ಯ ಸಮನ್ವಿತಾಯಿ ನಮೋ ನಮಃ ವೀರಪ್ರತಾಪನ ವಿಶೇಷವಾಗಿರತಕ್ಕಂಥ ಸನ್ನಿವೇಶದಲ್ಲಿ ಪ್ರತಿ ವರ್ಷದಲ್ಲೂ ಸಹಿತ ಅಂದರೆ ವರ್ಷದಲ್ಲಿ ಬರತಕ್ಕಂತಹ ರಾಮನವಮಿ ಹಾಗೂ ಹನುಮತ್ ಜಯಂತಿ ಇಲ್ಲಿ ಬಹಳ ವಿಶೇಷವಾಗಿ ನಡೆಯುತ್ತೆ. ನಿತ್ಯವೂ ನಿತ್ಯ ಅನ್ನದಾನ ಹಾಗೆ ವೇದಾಭ್ಯಾಸ ಬರ್ತಕ್ಕಂತಹ ಭಕ್ತ ಶಿರೋಮಣಿಗಳಿಗೆ ಸಾಕಷ್ಟು ಸಾಂತ್ವನವನ್ನು ನೀಡತಕ್ಕಂಥ ಒಂದು ಮಹಾನ್ ಕ್ಷೇತ್ರ. ಈ ಕ್ಷೇತ್ರದ ದಿವ್ಯ ಪ್ರಸಾದ ಅಕ್ಷತೆ ಮತ್ತು ಕುಂಕುಮ ಇವೆರಡೂ ಬಹಳ ವಿಶೇಷ. ಅದರಲ್ಲೂ ಸ್ವಾಮಿನ ಪೌರ್ಣಮಿ ಕಾಲದಲ್ಲಿ ಶನಿವಾರದಲ್ಲಿ ಮತ್ತು ವಿಶೇಷವಾದಂತಹ ಪರ್ವ ದಿನಗಳಲ್ಲಿ ಇಲ್ಲಿ ದರ್ಶನ ಮಾಡತಕ್ಕಂಥದ್ದು ಎಲ್ಲ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಸ್ವಾಮಿಯ ಪ್ರಸಾದಕ್ಕಾಗೂ ನಮ್ಮ ಬೇಡಿಕೆ ಇಟ್ಟಿದ್ದೇವೆ. ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಪ್ರೋಳೆ ರೋಗ ರುಜಿನಗಳಂತಕ್ಕಂಥದ್ದು ಕಷ್ಟ ಸುಖಗಳಂತಕ್ಕಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದೇ. ಸಮಸ್ಯೆ ಏನೇ ಇದ್ರೂ ಸಹಿತ ಸ್ವಾಮಿನ ದರ್ಶನ ಮಾಡಿದ ಮಾತ್ರದಲ್ಲೇ ಆ ದರ್ಶನ ಕ್ಷಣ ಮಾತ್ರದಲ್ಲೇ ಸಾಕಷ್ಟು ಕೆಲಸಗಾರಿಗಳು ಇಲ್ಲಿ ಸಿದ್ಧಿಯಾಗುತ್ತೆ. ಹಾಗಾಗಿ ರಾಜ್ಯದ ನಾನಾ ಮೂಲೆಗಳಿಂದ ಇಲ್ಲಿಗೆ ದರ್ಶನಕ್ಕೆ ಆಗಮಿಸ್ತಾರೆ. ಅದರಲ್ಲೂ ವಿಶೇಷವಾದಂತಹ ದಿನಗಳಲ್ಲಿ ಲಕ್ಷಾಂತರ ಜನ ಇಲ್ಲಿಗೆ ಅನ್ನದಾಸೋಹ ಹೊರಡಿತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಪ್ರಸಾದಕ್ಕಾಗಿ ನಿಂತಿರ್ತಾರೆ. ಜೊತೆಗೆ ಸ್ವಾಮಿಗೆ ಆದಂತಹ ಅಭಿಷೇಕ ಜಲ, ಆ ಅಭಿಷೇಕ ಜಲದಿಂದ ಇಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಆ ಒಂದು ಜಲ ಸಂಪ್ರೋಕ್ಷಣೆ ಮಾಡತಕ್ಕಂಥದ್ದು, ಆ ಜಲಪ್ರೋಕ್ಷಣೆಯಿಂದಲೇ ಎಂತಹ ಪ್ರಾರಬ್ಧ ಕ್ರಮಗಳಿದ್ರು, ರೋಗ ರುಜಿನಗಳಿದ್ರು, ಭೂತ ಪೇದ ಪಿಶಾಚಿ ಶಾಕಿರಿ ಡಾಕಿರಿ ಅಂತಿರ್ತಕ್ಕಂಥದ್ದಾಗಲಿ, ಯಾವುದೇ ಗ್ರಹಚೇಷ್ಟೆಗಳಿದ್ರು ಸಹಿತ ಎಲ್ಲವೂ ದೂರವಾಗುತ್ತೆ. ಅಂತಹ ಒಂದು ಮಹಾನ್ ಚೈತನ್ಯ ಶಕ್ತಿ ಇಲ್ಲಿರ್ತಕ್ಕಂಥ. ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ, ಹನುಮನ ನೋಡಿದಿರಾ, ನಮ್ಮ ಹನುಮನ ನೋಡಿದಿರಾ, ರಾಮಚಂದ್ರನಿಗೆ ಪ್ರೀತಿ ಪಾತ್ರನು, ವಾಯುದೇವರ ಪ್ರೇಮದ ಸುತನು, ಹನುಮನ ನೋಡಿದಿರಾ, ಹನುಮನ ನೋಡಿದಿರಾ, ಅವನ ಸಾಹಸ ಕೇಳಿದಿರಾ. ನಾನು ಎಂಬುವ ಮಾತ ಅರಿಯದೆ ತನದು ಎನ್ನುವ ನುಡಿಯ ನಾಡರೆ, ನಾನು ಎಂಬುವ ಮಾತ ಅರಿಯದೆ ತನದು ಎನ್ನುವ ನುಡಿಯ ನಾಡರೆ, ನೀನೇ ಎನ್ನುತ್ತ ಸೇವೆ ಮಾಡಿ. ಜುಕು ಬಿಂದು ಮಾಧವ ಶರ್ಮರ ಕುರಿತಾಗಿ ಸಾಕಷ್ಟು ಬಾರಿ ನಿಮ್ಮಿಂದಲೇ ನಾವು ಕೇಳಿದ್ದೇವೆ ಗುರುಜಿ. ಎಷ್ಟು ಒಂದು ಆತ್ಮೀಯತೆಯಿಂದ ಬರಮಾಡಿಕೊಳ್ತಾರೆ ಎಲ್ಲರನ್ನ, ಸಾಕಷ್ಟು ಜನರ ಕಷ್ಟಗಳಿಗೆ ಕೂಡ ಸ್ಪಂದಿಸ್ತಾರೆ ಅಂತ ಆ ಕ್ಷೇತ್ರದ ದರ್ಶನವನ್ನ ಕೂಡ ಮಾಡ್ತಾ ಇದ್ವಿ. ಮುಂದೆ ಗುರುಜಿ ಖಂಡಿತ, ಜೊತೆಗೆ ಗುರುಗಳ ವಾಕ್ಯ ಇದೆಯಲ್ಲ ಅದು ಬಹಳ ವಿಶೇಷ. ಯಾರೊಬ್ಬರು ಬಂದರೂ ಸಹಿತ ಬಂದ ಮೊದಲು ಬಂದಾಗ ಅವ್ರು ಬಂದ ತಕ್ಷಣ ಕೇಳದೆ ಫಸ್ಟ್ ಊಟ ಮಾಡಿ, ಪ್ರಸಾದವನ್ನು ತೆಗೆದುಕೊಳ್ಳಿ, ನಂತರ ದರ್ಶನಕ್ಕೆ ಬನ್ನಿ, ನನ್ನ ಹತ್ರ ಮಾತಾಡಿ, ಈ ಪ್ರಕಾರದವಾದಂಥ ಮಾತಿದೆ ಅಂದರೆ ಅನ್ನಕ್ಕೆ ಮೊದಲನೇ ಆದ್ಯತೆ. ತಾಯಿ ಅನ್ನಪೂರ್ಣೇಶ್ವರಿ ತಾಂಡವಾಡ್ತಾ ಇರತಕ್ಕಂಥ ಸ್ಥಳ ಬೆಲಗೂರು ಕ್ಷೇತ್ರ.
ಹಾಗಂತ ಯಾರೊಬ್ಬರು ಬರಿಗೈಲಿ ಹೋಗ್ತಕ್ಕಂಥದ್ದಲ್ಲ. ನಿಮ್ಮ ನಿಮ್ಮ ಯಥಾಶಕ್ತಿ, ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ, ಒಂದಿಷ್ಟು ಅಕ್ಕಿ ಧಾನ್ಯ ಬೆಳೆ, ನಿಮಗೆ ಹಣಕಾಸು, ನಿಮಗೇನು ಶಕ್ತಿ ಇರುತ್ತೋ ಅದು. ಯಾಕೆಂದರೆ ಪ್ರತಿ ದಿವಸ ಸಾಗರೋಪಾದಿಯಲ್ಲಿ ಬರತಕ್ಕಂಥ ಜನಸಮೂಹ ಇದೆ. ಎಲ್ಲರಿಗೂ ಯಥೇಚ್ಛವಾದಂತಹ ಸೇವೆ ಮಾಡಬೇಕು, ಜೊತೆಗೆ ಬರತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಅನ್ನದಾನ ನಡಿಬೇಕು. ಅದಕ್ಕೆ ಹತ್ತಾರು ಜನ ಸಾವಿರಾರು ಜನ ಕೈ ಜೋಡಿಸ್ಬೇಕು. ಇಂತಹ ಧಾರ್ಮಿಕ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು ನಿರಂತರವಾಗಿ ಅನ್ನದಾಸೋಹ ನಡಿಬೇಕಾದ್ರೆ ಹತ್ತಾರು ಜನದ ಕೈ ಇಲ್ಲಿ ಸೇರಬೇಕು. ಅಂತಹ ಸೇವೆಯನ್ನು ಮಾಡ್ತಾ ಗುರುಗಳು ಉಪದೇಶ ಕೊಡ್ತಕ್ಕಂಥ, ಗುರುಗಳು ಮಾತಾಡಿರ್ತಕ್ಕಂಥ ಆ ಅಮೃತ ನುಡಿಯನ್ನ ಈಗ ಕೇಳೋಣ. ನಿನ್ನ ಮನ ಮೆಚ್ಚಿಸಲು, ನಿನ್ನ ಮನ ಮೆಚ್ಚಿಸಲು, ನಿನ್ನಲಾರ್ಚಿಸಲು ಏನು ಮಾಡಲಿ ಹೇಳು ಪವನ ಸುತ. ನಿನ್ನ ಮನ ಮೆಚ್ಚಿಸಲು, ನಿನ್ನ ಮನ ಮೆಚ್ಚಿಸಲು, ನಿನ್ನಲಾರ್ಚಿಸಲು ಏನು ಮಾಡಲಿ ಹೇಳು ಪವನ ಸುತ. ಅಭಿಷೇಕ ಮಾಡಿದರೆ ಹನಿ ಹನಿಯ ಹುಡುಕಿ ಶ್ರೀರಾಮನಿರುವನೆ ಎಂದು ನೀ ನೋಡುವೆ. ಆತ್ಮೀಯ ಬಂಧುಗಳೇ, ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ದರ್ಶನ. ಯಾಕೆಂದರೆ ಗುರುವಾಯೂರು ಅಂತ ಕೇಳಿದ್ರಲ್ಲ, ಹಾಗೆ ಗುರು ಮತ್ತು ಆಂಜನೇಯರ ದರ್ಶನವನ್ನು ಇವತ್ತೆಲ್ಲ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಪಂಚಮುಖಿ ಆಂಜನೇಯ ಅವತಾರ ಅಂತಕ್ಕಂಥದ್ದು ಮಹಾದಿವ್ಯವಾಗಿರ್ತಕ್ಕಂಥ ಅವತಾರ. ಅಂಥ ನರಸಿಂಹನು ಕೂಡ ಅಲ್ಲಿರ್ತಾನೆ. ಅನೇಕವಾಗಿರ್ತಕ್ಕಂಥ ಸಾಲಿಗ್ರಾಮಗಳು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು, ಸಾವಿರಾರು ವರ್ಷಗಳಿಂದ ಬಂದಿರತಕ್ಕಂಥ ಆಂಜನೇಯ. ಈ ಊರು ಸ್ಥಾಪನೆ ಆದಾಗ ಆಗಿರತಕ್ಕಂಥ ಆಂಜನೇಯ ಪುನರ್ ಸುಮಾರು ನಾವು ಕಾಣುವ ಹಾಗೆ ಎರಡು ಪ್ರತಿಷ್ಠೆ ಆಗಿದೆ. ಎರಡಾವೃತ್ತಿ ದೇವಸ್ಥಾನ ಕೇಳಿ ಎರಡು ಸಾವಿರದಲ್ಲಿ ಕಟ್ಟಿರತಕ್ಕಂಥದ್ದು ಎಲ್ಲ ಜನಜನಿತವಾಗಿದೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನಕ್ಕೆ ಇವತ್ತು ಪರಮ ಪೂಜ್ಯರು. ಇವತ್ತು ಯಾಕೆಂದರೆ ಆನಂದ್ ಗುರುಜಿಯವರು ಅಂದರೆ ಗೊತ್ತಿಲ್ಲದವರೇ ಇಲ್ಲ. ಮುದುಕರು, ತರುಗರು, ಹುಡುಗರು, ಯುವಕರು, ಯುವತಿಯರು, ಸರ್ವರಿಗೂ ಕೂಡ ಆನಂದ್ ಗುರುಜಿಯವರು ಅಂದರೆ ಮನೆ ಮಾತಾಗಿರೋದ್ರಿಂದ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ನಿಮ್ಮೆಲ್ಲರ ಒಂದು ಭಾಗ್ಯ ಅಂತ ತಿಳ್ಕೊಂಡು, ಯಾಕೆಂದರೆ ದೊಡ್ಡದಾದ ಗುಣವನ್ನು ನಾವು ತಿಳಿಯಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಅವ್ರ ಗುಣ ನಾವು ಹಿಡಿಯೋ ಬದಲು ನಮ್ಮ ಗುಣ ಹೇಗಿದೆ ಅಂತ ಮೊದಲು ಸಿದ್ಧಾಂತ ಮಾಡ್ಕೋಬೇಕು. ಆನಂದ್ ಗುರುಜಿಯವ್ರು ಹೇಗಿದ್ದಾರಪ್ಪ ಅಂತ ತಿಳ್ಕೋಬೇಕ, ನಾನು ಹೇಗಿದ್ದೀನಿ ಅಂತ ಮಾತ್ರ ಅಳ್ಕೊಂಡು ಆನಂದ್ ಜಿಯ ಗುರುಜಿ ಹತ್ರಕ್ಕೆ ಹೋಗ್ಬೇಕು. ಮಾರುತಿ ಸೇವಕನ ಮಾಡು, ಸೇವಕನ ಮಾಡು ಮಾರುತಿ ಸೇವಕನ ಮಾಡು, ನಿನ್ನಂತೆ ನನ್ನ ಸೇವಕನ ಮಾಡು, ನಿನ್ನಂತೆ ನನ್ನ ಸೇವಕನ ಮಾಡು, ರಾಮಚಂದ್ರನ ಸೇವಿಸಿ ಪೂಜಿಸಿ, ರಾಮಚಂದ್ರನ ಸೇವಿಸಿ ಪೂಜಿಸಿ, ಧನ್ಯನಾಗುವಂತೆ ಹರಸಿ ನನ್ನ, ಧನ್ಯನಾಗುವಂತೆ ಹರಸಿ ನನ್ನ, ಸೇವಕನ ಮಾಡು, ಸೇವಕನ ಮಾಡು, ನಿನ್ನಂತೆ ನನ್ನ ಸೇವಕನ ಮಾಡು, ಮಾರುತಿ ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಎಣೆಯೇ ಇಲ್ಲ, ಸೇವೆಯು ನೀಡುವ ಮಹದಾನಂದ ಬಣ್ಣಿಸೆ ಮಾತುಗಳಿಲ್ಲ, ಸೇವೆಯು ಕೊಡುವ ಫಲದ ಕಲ್ಪನೆ, ಸೇವೆಯು ಕೊಡುವ ಫಲದ ಕಲ್ಪನೆ ಕಲ್ಪ.
ಹನುಮ ಜಯಂತಿಯ ಪ್ರಯುಕ್ತವಾಗಿ ತಿಪ್ಪಗೊಂಡನಹಳ್ಳಿಯ ಹನುಮನ ದರ್ಶನವನ್ನ ಮಾಡಿದ್ವಿ. ಹಾಗೆ ಅಲ್ಲಿ ಹೇಗೆ ವಿಶೇಷವಾಗಿ ಪವಮಾನ ಹೋಮ ಜರುಗ್ತಾ ಇತ್ತು ನೋಡಿದ್ವಿ ಗುರುಜಿ. ಹಾಗೆ ಬೆಲಗೂರು ಕ್ಷೇತ್ರಕ್ಕೆ ಕೂಡ ಕರ್ಕೊಂಡು ಹೋದಂತೆ ನಮ್ಗನ್ಸ್ತು. ಇನ್ನು ಕೊನೆಯ ಆರು ರಾಶಿಗಳು ತುಲಾ ರಾಶಿಯಿಂದ ಪ್ರಾರಂಭ ಮಾಡಿಬಿಡೋಣ. ಈಗ ಖಂಡಿತ ಇನ್ನ ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಸಮಸ್ಯೆ ಏನೇ ಇದ್ರೂ ಸಹಿತ ಸಮಸ್ಯೆಗೊಂದು ಸೂಕ್ತ ಪರಿಹಾರವನ್ನ ಬಹಳ ಈಸಿಯಾಗಿ ಕಂಡುಕೊಳ್ಬಹುದು. ಕಾರಣ ತುಲಾ ರಾಶಿಯವರು ಶನಿಯಿಂದ ಬಿಡುಗಡೆ ಆಗಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ಕಾಣ್ತಿದ್ದೀರಿ. ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು ಅಂದರೆ ಹನುಮನ ಆಲಯ ಎಲ್ಲೆಲ್ಲಿದೆಯೋ ಅಲ್ಲಿ ಹನುಮನ ದರ್ಶನ ಮಾಡೋದ್ರಿಂದ ರಾಶಿಯಲ್ಲಿರ್ತಕ್ಕಂಥ ದೋಷಗಳನ್ನು ಸಹಿತ ಖಂಡಿತ ದೂರ ಮಾಡ್ಕೋಬಹುದು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮನ ಕ್ಷೇತ್ರಕ್ಕೆ ಬಂದು ಸ್ವಾಮಿಗೆ ಒಂದಿಷ್ಟು ಹಣ್ಣು ಹಂಪಲು ನೈವೇದ್ಯ ಮಾಡಿಸಿ ಇರ್ತಕ್ಕಂತಹ ಭಕ್ತ ಸಮೂಹಕ್ಕೆ ಸ್ವಲ್ಪ ಹಂಚತಕ್ಕಂಥದ್ದು. ತುಲಾ ರಾಶಿಯವರು ಸಾಧ್ಯವಾದರೆ ರಾಮನಾಮವನ್ನು ಪಠನೆ ಮಾಡಿ ಹನುಮನ ಆಲಯಕ್ಕೆ ಬನ್ನಿ. ಯಾಕೆಂದರೆ ನಿಮ್ಮ ರಾಶಿಫಲದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬಹುದು. ಜೊತೆಗೆ ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯ ವೃದ್ಧಿಗೋಸ್ಕರ ಇವತ್ತಿನ ದಿವಸ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದಿಷ್ಟು ತುಳಸಿ ದಳನ ತಂದು ಸ್ವಾಮಿಯ ಪಾದದ ಮೇಲಿಡಿಸಿ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಿಂದ ಅಭಿವೃದ್ಧಿ ಆಗಬೇಕಾದ್ರೆ ಇವತ್ತು ಹನುಮನ ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಹನುಮನ ಮಂತ್ರವೂ ಬೇಕು, ಜೊತೆಗೆ ವಿಷ್ಣು ಪೂಜೆಯೂ ಬೇಕು. ವಿಷ್ಣು ಪೂಜೆ ತುಳಸಿಯಿಂದ ಬೇಕು. ಹನುಮನಿಗೆ ಮಹಾಮಂತ್ರ ರಾಮನಾಮವೂ ಬೇಕು. ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ತುಲಾ ರಾಶಿಯಲ್ಲಿರ್ತಕ್ಕಂಥ ಎಂತಹ ದೋಷಗಳಿದ್ದರೂ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ ಪರಿಸ್ಥಿತಿ ಸಮಂಜಸವಾಗಿರುವುದಿಲ್ಲ. ಮನಸ್ಸು ಚಂಚಲತೆಯಿಂದ ಇದ್ದು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಸ್ವಲ್ಪ ಆಸಕ್ತಿ ಇಲ್ಲದಿರತಕ್ಕಂಥದ್ದು, ಬಹಳ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಕ್ತಕ್ಕಂಥದ್ದು, ವಾಹನದಲ್ಲಿ ಚಲಿಸುವಾಗ ಸಣ್ಣ ಪುಟ್ಟ ಪೆಟ್ ಮಾಡ್ಕೊಳ್ಳುವಂಥದ್ದು, ಒಟ್ಟಾರೆ ಇವತ್ತಿನ ಭವಿಷ್ಯತ್ತು ಅಷ್ಟು ಸಮಂಜಸವಾದಲ್ಲ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಶನಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಜೊತೆಗೆ ಶನಿ ಮಂತ್ರದಲ್ಲಿ ಶನಿದೋಷದಲ್ಲಿದ್ದವರು ಎಂತಹ ಶನಿಯಿಂದ ಆಗ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ನೆಮ್ಮದಿಯನ್ನು ಕಾಣಬೇಕಾದ್ರೆ ಹನುಮನ ಆರಾಧನೆ ಮಾಡಬೇಕು. ಅಂಥದ್ದಕ್ಕೋಸ್ಕರ ಇವತ್ತು ಹನುಮನ ಆಲಯಕ್ಕೆ ಬಂದು ಶ್ರದ್ಧೆಯಾಗಿ ಪ್ರಾರ್ಥನೆ ಮಾಡಿ ಹನುಮನ ಆಲಯದಲ್ಲಿ ಕೊಡ್ತಕ್ಕಂಥ ಕೇಸರಿ ಪ್ರಸಾದವನ್ನು ಹಣೆಗಿಟ್ಕೊಳ್ಳಿ. ನೀವು ಸಾಧ್ಯವಾದರೆ ಸ್ವಲ್ಪ ವಿಳೆದೆಲೆ ಬೆಣ್ಣೆ ಇಂತಹದ್ದನ್ನು ಹನುಮನ ಆಲಯಕ್ಕೆ ಕೊಡಿ. ಮತ್ತಷ್ಟು ಪ್ರಗತಿಯನ್ನು ಕಾಣ್ತೀರಿ, ಸಾಕಷ್ಟು ಯಶಸ್ಸನ್ನು ಕಾಣಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಅರ್ಧ ತಲೆನೋವಿನಿಂದ ಒದ್ದಾಡ್ತಕ್ಕಂಥದ್ದು, ಆರೋಗ್ಯ ಪರಿಸ್ಥಿತಿ ಸಮಂಜಸವಾಗಿ ಇಲ್ದಿರತಕ್ಕಂಥದ್ದು, ತುಂಬ ಬೆನ್ನುವಿಂದ ಒದ್ದಾಡ್ತಕ್ಕಂಥದ್ದು, ಒಟ್ಟು ಆರೋಗ್ಯ ಸಮಸ್ಯೆಯಲ್ಲಿ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ಕಾಣ್ತಿರ್ತೀರಿ. ಆದರೆ ಏನೇ ಸಮಸ್ಯೆ ಬಂದರೂ ಸಮಸ್ಯೆಗೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಂಡು ಗುರುಗಳ ಆಶೀರ್ವಾದಕ್ಕೋಸ್ಕರ ನಿಮ್ಮ ನಿಮ್ಮ ಧರ್ಮದ ಗುರುಗಳನ್ನು ನೀವು ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಗುರುವಿಗೇ ಗುರುವಾಗಿರ್ತಕ್ಕಂಥವನು ಮಾರುತಾತ್ಮಜ ಪ್ರಸನ್ನ ಆಂಜನೇಯ. ಹನುಮನ ಆರಾಧನೆ ಮಾಡೋದ್ರಿಂದ ಎಂತಹ ದೋಷಗಳಿದ್ದರೂ ದೂರ ಆಗುತ್ತೆ. ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ವಾನರ ಸೈನ್ಯಕ್ಕೆ ನಿಮ್ಮ ಕೈಯಿಂದ ಒಂದಿಷ್ಟು ಏನಾರು ಪದಾರ್ಥಗಳನ್ನು ಕೊಡೋದ್ರಿಂದ ಇನ್ನಷ್ಟು ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಧನುರಾಶಿಯವರು ಸಾಧ್ಯವಾದರೆ ಮಧ್ಯಾಹ್ನ 12 ರಿಂದ 4 ಗಂಟೆ ತನಕ ಯಾವುದೇ ಕೆಲಸ ಕಾರ್ಯಗಳನ್ನು ಸಮಂಜಸವಾಗಿ ಮಾಡಲಿಕ್ಕಾಗುವುದಿಲ್ಲ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಸಹಿತ ಈ ಸಮಯದಲ್ಲಿ ಅಷ್ಟು ಅಚ್ಚುಕಟ್ಟಲ್ಲ. ಅದರಿಂದ ಈ ಒಂದು ಸಮಯವನ್ನು ಬಿಟ್ಟು ಮತ್ತೊಂದು ಸಮಯಕ್ಕೆ ನೀವು ಕಾಗದ ಪತ್ರ ಸಹಿ ಹಾಕೋದಾಗಲಿ, ನಿನ್ನ ಮತ್ತು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಆ ಸಮಯದಲ್ಲಿ ಮಾತಾಡಬೇಕಾದಂಥ ರೀತಿಯನ್ನು ಸ್ವಲ್ಪ ಸಮಯ ಮುಂದೂಡಿಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಲಾಭವೂ ಇದೆ, ಮನಸ್ಸಿಗೆ ಶಾಂತಿಯೂ ಸಿಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ನೆಮ್ಮದಿಯೂ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿನೂ ಇರುತ್ತೆ. ಆದರೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಅಗ್ರಿಮೆಂಟ್ ಮಾಡ್ತಕ್ಕಂಥದ್ದು, ನಿಮ್ಮ ಕೈಯಲ್ಲಿರ್ತಕ್ಕಂಥ ಹಣವನ್ನು ಮತ್ತೊಬ್ಬರು ಕೊಟ್ಟು ಭೂಮಿ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಮಾಡೋದು ಇವತ್ತಿನ ದಿವಸದ ಅಷ್ಟು ಸರಿಸಮಾನವಾದಲ್ಲ. ಇವತ್ತು ಭೂಮಿ ತೆಗೆದುಕೊಳ್ಳೋದಕ್ಕಾಗಲಿ ಅಥವಾ ಇರ್ತಕ್ಕಂಥ ಭೂಮಿನ ರಿಜಿಸ್ಟರ್ ಮಾಡ್ಕೊಳ್ಳೋದಾಗಲಿ ಅಥವಾ ನಿಮ್ಮ ಸ್ವಂತ ಭೂಮಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋದಕ್ಕಾಗಿ ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ಇನ್ನಷ್ಟು ಹಣಕಾಸನ್ನು ವ್ಯಯ ಮಾಡೋದು ಅಷ್ಟು ಸಮಂಜಸವಲ್ಲ. ಅದರಿಂದ ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ, ಆದಷ್ಟು ಜವಾಬ್ದಾರಿಯುತವಾದಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ದುರ್ಗಾನ ಆರಾಧನೆ ಮಾಡೋದ್ರಿಂದ ಎಂತಹ ದುಃಖಗಳಿದ್ರೂ ದೂರ ಆಗುತ್ತೆ. ದುರ್ಗಂ ದುರ್ಗದಿನಾಶನ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ದುಃಖನ ದೂರ ಮಾಡ್ಕೋಬೇಕಾದ್ರೆ, ಕಷ್ಟಗಳನ್ನು ದೂರ ಮಾಡ್ಕೋಬೇಕಾದ್ರೆ ದುರ್ಗಾ ಪ್ರಾರ್ಥನೆ ಅಗತ್ಯವಾಗಿದೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗಿ ಪ್ರಚೋದಯಾತ್. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥ ಸಿದ್ಧಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯ, ಮನಸ್ಸು, ಮನಸ್ಸಿನ ಸ್ಥಿತಿ,
ಹಾಗೂ ಆರ್ಥಿಕ ಪರಿಸ್ಥಿತಿ ಇದೆಲ್ಲದರಿಂದಲೂ ಒಂದಲ್ಲ ಒಂದು ಕಡೆ ಹಿಂಸೆ ಇದೆ. ಜೊತೆಗೆ ನೀವು ಯಾರನ್ನ ನಂಬಿದ್ದೀರೋ, ಯಾವ ವ್ಯಕ್ತಿ ಒಳ್ಳೆಯವರು ಅಂದ್ಕೊಂಡಿರ್ತಾರೋ, ಯಾರನ್ನ ಒಳ್ಳೆಯವರು ಅಂತ ನೀವು ಆಧರಿಸಿ ಅವ್ರ ಜೊತೆಯಲ್ಲಿ ನೀವು ಇರ್ತೀರೋ, ಅಲ್ಲೇ ಸಮಸ್ಯೆ ಪ್ರಾರಂಭ ಆಗುತ್ತೆ. ನೀವು ಹಾಕುವ ಒಂದೊಂದು ಹೆಜ್ಜೆನು ಬಹಳ ಜೋಪಾನ, ಆದರೆ ಸಮಸ್ಯೆಗಳಂತಕ್ಕಂಥದ್ದು ಬೆನ್ನ ಮೇಲಿದ್ದಾಗ, ಸಮಸ್ಯೆಯ ಸೆರೆಮಾಲೆಯಲ್ಲಿ ಬಿದ್ದು ಒದ್ದಾಡ್ತಿರುವಾಗ ಕೈ ಹಿಡಿದು ನಡೆಸ್ತಕ್ಕಂತಹದ್ದು ಒಂದು ಶಕ್ತಿ. ಆ ಶಕ್ತಿ ಯಾವುದು? ಒಂದು ಮಹತ್ತರವಾಗಿರ್ತಕ್ಕಂಥ, ನೀವು ಆರಾಧನೆ ಮಾಡ್ತಾ ಇರತಕ್ಕಂಥ ಒಂದು ವಿಶೇಷವಾದಂಥ ಮಹಾಶಕ್ತಿ ಆಗಿರುತ್ತೆ. ಅದರಿಂದ ದೇವಿ ಆರಾಧನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದಾದರೂ ಅದನ್ನು ಸಾಧನೆ ಮಾಡ್ಕೋಬಹುದು. ಕುಂಭರಾಶಿಯವರು ತಪ್ಪದೀರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದೇವಿ ಆರಾಧನೆ ಮಾಡಿ. ಯಾವುದಾದ್ರು ಒಂದು ದೇವಿ ಕ್ಷೇತ್ರದಲ್ಲಿ ಒಂದು ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ, ಶ್ರೀಸೂಕ್ತ ಪಾರಾಯಣ ಅಥವಾ ದೇವಿ ಖಡ್ಗಮಾಲ, ಈ ಪ್ರಕಾರವಾದಂತಹದ್ದನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ಮುಗ್ಗಟ್ಟಿಗಾಗಿ ಸಾಲ ಸೋಲ ಮಾಡತಕ್ಕಂಥದ್ದು, ಸಾಲ ಕೊಡ್ತಕ್ಕಂಥ ಪುಣ್ಯ ತಮ್ಮ ಎದುರುಗಡೆ ಕಂಡಾಗ ಯಥೇಚ್ಛವಾಗಿ ಸಾಲ ಮಾಡಿ ನಾಳೆ ಕಟ್ಟಲಿಕ್ಕೆ ಆಗದಿರ ಒದ್ದಾಡತಕ್ಕಂಥ ಬಾಧೆಯೂ ನಿಮಗಾಗ್ಬೋದು. ಜೋಪಾನ, ಕೊಡುವವರು ಮುಂದಿದ್ದಾಗ ತಗೊಳ್ಳೋ ಕೈ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಅಧಿಕವಾದಂತಹ ರೀತಿ ಕೈ ಚಾಚೋದ್ರಿಂದ ಒಂದಲ್ಲ ಒಂದು ಕಡೆ ಸಮಸ್ಯೆಯನ್ನು ತಂದುಕೊಳ್ತೀರಿ. ಅಷ್ಟೇ ಅಲ್ದಿರ, ಮೀನರಾಶಿಯಲ್ಲಿರ್ತಕ್ಕಂಥವ್ರು ಬೆನ್ನಿಗೆ ಸಂಬಂಧಪಟ್ಟಂಥದ್ದು ಅಥವಾ ಎರಡೂ ಶೋಲ್ಡರ್ ಸಂಬಂಧಪಟ್ಟಂಗೆ ಮೊಣಕಾಲಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಪೆಟ್ಟಾಗಲಿ ಅಥವಾ ಅಧಿಕವಾದಂತಹ ನೋವಾಗಲಿ, ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದಾಗಲಿ, ಆರೋಗ್ಯದಲ್ಲೂ ವ್ಯತ್ಯಾಸ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಒಂದೆರಡು ತುಳಸಿ ದಳ, ಒಂದು ಸ್ವಲ್ಪ ಜೇನುತುಪ್ಪ, ಇದನ್ನು ದೇವರು ನೈವೇದ್ಯ ಕೊಟ್ಟು ಆ ನೈವೇದ್ಯ ಆಗಿರತಕ್ಕಂಥ ಪ್ರಸಾದವನ್ನು ನೀವು ಅದನ್ನೇ ಪ್ರಸಾದವಾಗೋ ಅಥವಾ ಔಷಧಿಯಾಗೋ ತೆಗೆದುಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ, ಮನಸ್ಸಿಗೆ ಶಾಂತಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ತಪ್ಪದೇರ ಮೀನರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದು ರಾಮಭಕ್ತ ಹನುಮನ ಆಲಯಕ್ಕೆ ಹೋಗಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡತಕ್ಕಂಥದ್ದು, ರಾಮನಾಮವನ್ನು ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು. ರಾಮನಾಮವನ್ನು ಶ್ರದ್ಧೆಯಿಂದ ನೀವು ಆಚರಣೆ ಮಾಡೋದ್ರಿಂದ, ರಾಮಮಂತ್ರವನ್ನು ಹೇಳೋದ್ರಿಂದ ಹನುಮನ ಆಶೀರ್ವಾದಕ್ಕೆ ನೀವು ಹನುಮನ ಕೃಪೆಗೂ ಪಾತ್ರರಾಗ್ತೀರಿ. ಒಳ್ಳೆದಾಗಿ ಹಾಗೆ ಗುರುಜಿ, ಎಲ್ಲರೂ ಕೂಡ ಹನುಮನ ಕೃಪೆಗೆ ಪಾತ್ರರಾಗ್ಬೋದು, ರಾಮನ ಕೃಪೆಗೆ ಕೂಡ ಪಾತ್ರರಾಗ್ಬೋದು. ಯಾಕಂದ್ರೆ ವಿಶೇಷವಾಗಿ ವಿವಿಧ ಸ್ಥಳಗಳಲ್ಲಿ ಹನುಮ ಜಯಂತಿ ನಡೀತಾ ಇದೆ. ಗುರುಜಿಯವರು ಎಲ್ಲೆಲ್ಲಿಗೆ ಬರ್ತಾ ಇದ್ದಾರೆ ಅಂತ ತಿಳಿಸ್ತೇನೆ. ಮೊದಲಿಗೆ ಅಂದ್ರೆ ಈ ಕಾರ್ಯಕ್ರಮ ಈಗ ಮುಗಿದ ಕೂಡಲೇ ಗುರುಜಿಯವರು ಬರ್ತಿದ್ದಾರೆ ಕೆಬ್ಬೆರೆಗೆ. ಅದಿರೋದು ಸುಂಡಘಟ್ಟ ಬೆಟ್ಟೆಗೌಡನ ದೊಡ್ಡಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ. ಬೆಳಗ್ಗೆ 10 ಗಂಟೆಗೆ ಈಗಷ್ಟೇ ಗುರುಜಿ ಹೊರಡ್ತಾರೆ. ಇನ್ನು ಸ್ವಲ್ಪನೇ ಸಮಯದಲ್ಲಿ ಶ್ರೀ ಕ್ಷೇತ್ರ ಗೋವಿನಕಲ್ಲು ಬೆಟ್ಟ ಅಂದ್ರೆ ಹನುಮಗಿರಿ ಬೆಟ್ಟಕ್ಕೆ ಗುರುಜಿ ಬರ್ತಿದ್ದಾರೆ. ಅಲ್ಲಿ ಹನುಮನ ಜಯಂತಿ ನಡೀತಿದೆ, ಬ್ರಹ್ಮ ರಥೋತ್ಸವ ಕೂಡ ಜರುಗ್ತಾ ಇದೆ. ಅಂತೆಯೇ ಗುರುಜಿಯವರು ಆ ಕಾರ್ಯಕ್ರಮ ಮುಗಿಸಿ 11:30ಕ್ಕೆ ನೇರವಾಗಿ ಬರ್ತಾ ಇದ್ದಾರೆ ಹೆನ್ನಾಗರಕ್ಕೆ. ಹೆನ್ನಾಗರ ಇರೋದು ಆನೇಕಲ್ ತಾಲೂಕಿನಲ್ಲಿ ಶ್ರೀ ಇಷ್ಟಾರ್ಥ ಅಭಯ ಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನ ಬಹಳ ಅದ್ಧೂರಿಯಾಗಿ ಅವರು ಕೂಡ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಗುರುಜಿಯವರು ಅಲ್ಲಿಗೆ ಬರ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವ ಕೂಡ ಇದರ ಜೊತೆಗೆ ಆಚರಿಸ್ತಿದ್ದಾರೆ ಮತ್ತು ಬೆಳ್ಳಿ ರಥೋತ್ಸವ ಕೂಡ ನಡೀತಾ ಇದೆ. ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಹಾಗೂ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ವಿಶೇಷವಾಗಿ ಹನುಮನ ಆರಾಧನೆಯನ್ನ ಮಾಡ್ತಿದ್ದಾರೆ, ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ಇದರ ಜೊತೆಗೆ ಆನೆ ಅಂಬಾರಿ ಉತ್ಸವ ಕೂಡ ಜರುಗ್ತಾ ಇದೆ, ಲಕ್ಷ ದೀಪೋತ್ಸವ ಕೂಡ ನಡೀತಾ ಇದೆ. ಹಾಗಾಗಿ ಆಸಕ್ತರೇ ಎಲ್ಲರೂ ಬನ್ನಿ, ಭಾಗವಹಿಸಿ ಅಂತ ಮತ್ತೆ ಮತ್ತೆ ನಮ್ಮ ಕಾರ್ಯಕ್ರಮದ ಮುಖೇನ ಆಮಂತ್ರಣವನ್ನ ನೀಡ್ತಾ ಇದ್ದೀವಿ. ಗುರುಜಿ, ನಾನು ಆಗ್ಲೇ ಹೇಳ್ತಾ ಇದ್ದೆ ಕೂಡ, ಯಾಕೆ ನಾವು ಹನುಮನ ಒಂದು ಮೊರೆಗೆ ಹೋಗಬೇಕು, ಯಾವ ಕಷ್ಟಗಳಿಂದ ಪಾರಾಗಬಹುದು ಅಂತ ಸುಮಾರು ಸಾರಿ ನೀವೇ ಹೇಳ್ತಿರ್ತೀರಾ. ನಮ್ಮ ಕಾರ್ಯಕ್ರಮಕ್ಕೆ ಯಾರಾದರೂ ಕರೆ ಮಾಡಿದಾಗ ತುಂಬ ಭಯ ಗುರುಜಿ, ಏನೋ ಕೆಟ್ಟ ಕನ್ಸು ಬೀಳುತ್ತೆ ಹಾಗೆ ಹೀಗೆ ಅಂತ ಹೇಳಿದಾಗೆಲ್ಲ ಹನುಮನ ಒಂದು ಚಾಳೀಸ ಓದಿ ಅಂತ ಹೇಳ್ತೀರಾ, ಜೊತೆಗೆ ದೇವಾಲಯಕ್ಕೆ ಹೋಗಿ ಬನ್ನಿ ಅಂತ. ಗಾಳಿ ಆಂಜನೇಯ ಅಂತಾನೆ ತುಂಬಾ ಖ್ಯಾತಿ ಪಡೆದಿದ್ದಾನೆ ನಮ್ಮ ಹನುಮ ಅಲ್ವೇ ಗುರುಜಿ? ಖಂಡಿತಮ್ಮ, ಗಾಳಿ ಆಂಜನೇಯ ಸ್ವಾಮಿ ಇದೆ, ಭಕ್ತಿ ಆಂಜನೇಯ ಇದ್ದಾನೆ, ಮತ್ತು ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡು ಬರ್ತಾ ಇರ್ತಕ್ಕಂಥ ಹನುಮ ಇದ್ದಾನೆ. ಒಮ್ಮೆ ಶನಿಗ್ರಹ ಎಲ್ಲ ದೇವರ ದೇವತೆಗಳಿಗೂ ಸಹಿತ ಬೆನ್ನೆ ಇರ್ತಾ ಇರ್ತಾನೆ. ಎಲ್ಲ ದೇವತೆಗಳಿಗೂ ಶನಿಗ್ರಹದ ಕಾಟ ಪ್ರತಿಯೊಂದು ಗ್ರಹಕ್ಕೂ ಪ್ರತಿಯೊಂದು ದೇವಾನದೇವತೆಗಳಿಗೂ ಇತ್ತು. ಅಂತಹ ಕಾಲದಲ್ಲಿ ಒಮ್ಮೆ ಆಂಜನೇಯ ಸ್ವಾಮಿ ಸರದಿನೂ ಬಂತು. ಆಂಜನೇಯ ಸ್ವಾಮಿ ಸರದಿ ಬಂದಾಗ ಶನಿ ಆಂಜನೇಯ ಸ್ವಾಮಿ ಬೆಟ್ಟವನ್ನು ಹೊತ್ಕೊಂಡು ಬರ್ತಾ ಇರತಕ್ಕಂಥ ಕಾಲ ನೋಡ್ದ, ಇದು ಸನ್ನಿಹಿತವಾದಂಥ ಕಾಲ, ಕ್ರಮವಾಗಿರ್ತಕ್ಕಂಥ ಕಾಲ, ಈ ಕಾಲದಲ್ಲಿ ನಾವು ಹನುಮನ ಹಿಡಿಬೇಕು ಅಂತ ಹೇಳಿ ಹನುಮನ ಹಿಡೀಲಿಕ್ಕೆ ಶನೇಶ್ಚರ ಬರ್ತಾನೆ. ಬಂದು ಹಿಂದೆ ಬೆನ್ನು ಹೇರ್ತಾನೆ. ಬೆನ್ನು ಹೇರಿದಾಗ ನೋಡಿದಾಗ ಬೆನ್ನ ಮೇಲಿದ್ದಂತಹ ಭಾರ ಇಲ್ಲಿ ಬೇಡ, ಸ್ವಲ್ಪ ತಳಗಡೆ ನೋಡೋಣ ಅಂಥೇಳಿ ಇನ್ನು ಬೆನ್ನಿಂದ ತಳಭಾಗಕ್ಕೆ ನೋಡ್ತಾನೆ. ಆಗ ಶನಿಗೆ ಎಲ್ಲೂ ಸ್ಥಳ ಸಿಗೋದಿಲ್ಲ. ಇನ್ನು ಹಿಮ್ಮಡಿ ಕಾಲ ಹತ್ರ ಬಂದು ಕೂತ್ಕೊಳ್ತಾನೆ. ನಾನು ಸಾಕಷ್ಟು ಬಾರಿ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ,
ಯಾವುದೇ ಕಾರಣಕ್ಕೂ ಕಾಲನ್ನು ತೊಳಿಬೇಕಾದ್ರೆ ಕಾಲಿನ ಹಿಂಬಡಿ ತೊಳಿಲೇಬೇಕು ಅಂತ. ಯಾವತ್ತು ಕಾಲಿನ ಹಿಂಬಡಿ ತೊಳಿದೀರಾ ನಾವು ನಡೆದು ಓಡಾಡ್ತೀವೋ ಅಲ್ಲಿ ಶನಿ ಹೆಗಲೇ ಇರ್ತಾನೆ. ಜೊತೆಗೆ ನಾವು ಬಟ್ಟೆ ಹಾಕೊಂಡಿರ್ತಕ್ಕಂಥ ವಸ್ತ್ರಗಳನ್ನು ನಮ್ಮ ಪಾದದ ಹಿಂಭಾಗದಲ್ಲಿ ಹಿಂಬಡಿಯಲ್ಲಿ ನಾವೇನಾದ್ರು ತುಳಿದು ಓಡಾಡ್ತಾ ಇದ್ರೆ ಆಗಲೂ ಶನಿ ಬೆನ್ನೇ ಇರ್ತಾನೆ ಅಂತ ಇದೆ. ಹಾಗೆ ಹನುಮಂತನಿಗೆ ನೋಡ್ತಾ ತಾನು ಎತ್ಕೊಂಡು ಬರ್ತಾ ಇರ್ತಕ್ಕಂಥ ಸಂಜೀವಿನಿ ಪರ್ವತ ಆ ಸಮಯದಲ್ಲಿ ಬೆನ್ನತ್ತಲಕ್ಕೆ ಹೋಗ್ತಾನೆ. ಹತ್ತಿರಕ್ಕೆ ಹೋದಾಗ ಬೆನ್ನು ಬೇಡ, ಸ್ವಲ್ಪ ತಲಭಾಗದಲ್ಲಿ ಪಾದದ ಹತ್ರ ಇದೆ, ಮೀನು ಮಾಂಸಕಂಡದ ಹತ್ರ ಇದೆ ಅಂದಾಗ ಅಲ್ಲಿ ಬಂದು ಪಾದ ಹಿಡಿತಾನೆ. ಪಾದ ಹಿಡಿದಾಗ ಸ್ವಾಮಿ ಏನೋ ಒಂದು ಪಾದವನ್ನು ಮೇಲೆತ್ತಿ ಇನ್ನೊಂದು ಪಾದ ತಲೆಗಿಡಬೇಕಾದ್ರೆ ಆ ಪಾದದ ತಲಭಾಗಕ್ಕೆ ಜಾರತಾನೆ ಶನಿ, ಆ ಜಾನುಬಾಹು. ಜೊತೆಗೆ ಮಾರುತಾತ್ಮಜ ಪ್ರಸನ್ನಾಂಜನೇಯ ಹನುಮ ತನ್ನ ಪಾದದ ಹಿಮ್ಮಡಿಯಲ್ಲಿದ್ದಾಗ ಶನಿಯ ಮೇಲೆ ಪಾದವನ್ನು ಇರಿಸ್ತಾನೆ. ಭಾರ ತಡಿಲಿಕ್ಕೆ ಆಗುವುದಿಲ್ಲ, ಆದರೂ ಹೆಗಲಿರಬೇಕಾದಂಥವನು ಹಿಮ್ಮಡಿಯಲ್ಲಿರ್ತಾನೆ, ಹಿಂಭಾಗ ಪಾದದಲ್ಲಿರ್ತಾನೆ. ಹಿಂಭಾಗ ಪಾದದಲ್ಲಿದ್ದು ಭಾರವನ್ನು ಹೊರಲಿಕ್ಕೆ ಆಗದಿರ ಶನಿ ಭಗವಂತನ ಪ್ರಾರ್ಥನೆ ಮಾಡ್ತಾನೆ. ಭಗವಂತ, ನಾನು ನಿನ್ನ ಹಿಡಿಲಿಕ್ಕೆ ಬಂದೆ, ನಿನ್ನ ಮುಟ್ಟೋ ನೀನು ಮುಟ್ಟಿ ನಿನ್ನ ಹಿಡಿಯೋ ಶಕ್ತಿ ನನಗಿಲ್ಲ ಅಂತ ಹೇಳಿ ಹಿಂದೆ ಒಂದು ಹೆಜ್ಜೆ ಸರಿದಾನೆ. ಆಗ ಸರದಾಗ ಆಂಜನೇಯ ಸ್ವಾಮಿ ಒಂದು ಮಾತು ಹೇಳ್ತಾನೆ, ಯಾರು ಈ ಕಲಿಯುಗದಲ್ಲಿ ನನ್ನನ್ನು ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡ್ತಾರೋ, ರಾಮನಾಮವನ್ನು ಮಾಡ್ತಾರೋ, ನನ್ನ ಆರಾಧನೆಗೆ ನನ್ನ ದರ್ಶನಕ್ಕೆ ಬರ್ತಾರೋ, ಅವರಿಗೆ ನೀನು ಜಾಸ್ತಿ ಕಾಟ ಕೊಡೋಂಗಿಲ್ಲ, ನೀನು ಅವ್ರನ್ನ ಆದಷ್ಟು ಬಂಧ ಮುಕ್ತನ ಮಾಡಬೇಕು, ಅವರಿಂದ ನೀನು ಬಿಡುಗಡೆ ಆಗಬೇಕು ಅಂತ ಹೇಳ್ತಾನೆ. ಆಗ ಸ್ವಾಮಿ ತದೇಕಚಿತದಿಂದ ಶನೇಶ್ವರ ಸಹಿತ ಆಯಿತು ಭಗವಂತ ಅಂಥೇಳಿ ಹನುಮನ ಹತ್ರ ಮಾತು ಕೊಟ್ಟಂತೆ. ಇದು ಸಾಕಷ್ಟು ಪುರಾಣೋಕ್ತ ಕಥೆಗಳಿದೆ, ಇದನ್ನು ಹೇಳ್ತಾ ಹೋದರೆ ಬಹುಶಃ ಇವತ್ತಿನ ಈ ಕಾಲಕ್ಕೆ ಸಮಯ ಸಾಕಾಗುವುದಿಲ್ಲ. ಮುಂದಿನ ದಿನದಲ್ಲಿ ಇದರದೇ ಆದಂತಹ ಒಂದು ಚರಿತ್ರೆಯನ್ನು ನಾನು ನಿಮ್ಮುಂದಿಡ್ತೇನೆ. ಆದರೆ ಒಂದಂತೂ ಸತ್ಯ, ರಾಮನಾಮ ಬಹಳ ಸಿಹಿ, ಅತಿ ಮಧುರ. ಗುರುಜಿ, ಅದಕ್ಕೆ ಅನ್ಸುತ್ತೆ ಎಲ್ಲರೂ ಕೂಡ ಶನಿಯ ಪ್ರಭಾವ ಹೆಚ್ಚಾಗಿದೆ, ಶನಿದೇವ ಹೆಗಲೇರ್ತಿದ್ದಾನೆ ಅಂತ ಹೇಳಿದ್ರೆ ನಿಮ್ಮಂಥವರು ಎಲ್ಲರೂ ಹೇಳ್ತಾರೆ ಮೊದಲಿಗೆ ಹೋಗಿ ಆಂಜನೇಯನ ಪಾದ ಹಿಡೀರಿ ಅಂತ ಹೇಳ್ತಾರೆ. ಶನಿ ಕೂಡ ಭಯ ಪಡ್ತಾನೆ, ಜೊತೆಗೆ ಪ್ರಭಾವವನ್ನ ಸ್ವಲ್ಪ ಕಮ್ಮಿ ಮಾಡ್ತಾನೆ ಅಂತಾನೆ, ಹೌದಲ್ವಾ ಗುರುಜಿ? ಖಂಡಿತ. ನೋಡಿ, ನಮ್ಮ ನಮ್ಮ ಪ್ರಾರಬ್ಧ ಕರ್ಮ ಯಾರೂ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಕಲಿಯುಗದಲ್ಲಿ ಹನುಮನ ಪವಾಡ ಬಹಳ ವಿಶೇಷ. ಹನುಮ ಕಲಿಬ್ರಹ್ಮ ಅಂತಲೇ ಹೆಸರಾಗಿರ್ತಕ್ಕಂಥವನು. ಕಲಿಯುಗದಲ್ಲಿ ಯಾರಪ್ಪ ಬ್ರಹ್ಮ? ಪಂಚಮುಖಿ ಆಂಜನೇಯನೇ ಬ್ರಹ್ಮ. ಹಾಗಾಗಿ ಎಲ್ಲೆಲ್ಲಿ ಹನುಮನ ಕ್ಷೇತ್ರಗಳಿದೆಯೋ ಅಲ್ಲೆಲ್ಲವೂ ಸಹಿತ ವಿಶೇಷವಾದ ಪೂಜೆ ಇದೆ. ಪ್ರತಿ ಶನಿವಾರ ಪೌರ್ಣಮಿ ಕಾಲದಲ್ಲಿ, ರಾಹುಕಾಲದಲ್ಲಿ ಹನುಮನ ದರ್ಶನ ಬಹಳ ವಿಶೇಷ. ಹನುಮನಿಗೆ ಹಚ್ಚಿರ್ತಕ್ಕಂಥ ಕೇಸರಿ ಪ್ರಸಾದ ಮತ್ತಷ್ಟು ವಿಶೇಷ. ಹನುಮನ ರೋಮ ರೋಮದಲ್ಲೂ ರಾಮನಾಮವಿದೆ, ಅದಕ್ಕೆ ಹನುಮನ ಆಲಯದಲ್ಲಿ ರಾಮನಾಮ ಒಂದೇ ಪ್ರಧಾನವಾಗಿರ್ತಕ್ಕಂಥದ್ದು. ರಾಮ ರಾಮ ರಾಮ, ಆ ರಾಮ ಅಂತಕ್ಕಂತಹ ಪದವನ್ನು ನಿರಂತರವಾಗಿ ನಾವು ಪಠನೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಎಲ್ಲಿ ರಾಮನಾಮವೋ ಅಲ್ಲೇ ಹನುಮ. ಹಾಗೆ ಗುರುಜಿ, ನೀವು ಹೇಳಿದಂತೆ ಎಲ್ಲರೂ ಕೂಡ ಶನಿ ಪ್ರಭಾವ ಇರ್ಬೋದು ಅಥವಾ ತುಂಬ ಭಯ ಪಡ್ತಿದ್ದಾರೆ, ಭೂತ ಪ್ರೇತ ಕಾಟಗಳಿಂದ ನರಳ್ತಾ ಇದ್ದಾರೆ ಅನ್ನೋರು ಕೂಡ ಪ್ರತಿ ದಿನ ಆಗಲಿಲ್ಲ ಅಂದರೂ ಶನಿವಾರದಂತೂ ಹೋಗಿ ಆಂಜನೇಯನ ಒಂದು ಸುತ್ತು ಹಾಕಿ ಜೊತೆಗೆ ಕೇಸರಿಯನ್ನು ಇಟ್ಕೊಂಡ್ರೆ ಅವರಿಗೆ ತುಂಬ ಆ ಒಂದು ಪ್ರಭಾವ ಕಮ್ಮಿ ಆಗುತ್ತೆ ಅಂತಾರೆ, ಹೌದಾ ಗುರುಜಿ? ಖಂಡಿತಮ್ಮ. ಎಂಥ ಅಸಾಧ್ಯವಾದನ್ನು ಅಸಾಧಕಂ ಸಾಧ್ಯ ಅಸಾಧ್ಯವಾದನ್ನು ಸಹಿತ ಸಾಧನೆ ಮಾಡತಕ್ಕಂಥವನು ಅಸಾಧ್ಯಂ ಸಾಧಕಂ ಸ್ವಾಮಿನಂತ. ಅಂದರೆ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂತಹ ಸ್ವಾಮಿ ಹನುಮ ಮಾತ್ರನೇ. ಅದರಿಂದ ಕಲಿಯುಗದಲ್ಲಿ ರಾಮನಾಮ, ಹನುಮನ ಕೀರ್ತನೆ, ಹನುಮನ ಆರಾಧನೆ ಇದೆಲ್ಲವೂ ಸಹಿತ ಬಹಳ ವಿಶೇಷ. ಹಾಗಾಗಿ ಇವತ್ತು ರಾಜ್ಯದಾದ್ಯಂತ, ದೇಶದಾದ್ಯಂತ ಮೂಲೆ ಮೂಲೆಗಳಲ್ಲಿರ್ತಕ್ಕಂಥ ಹನುಮನ ಆಲಯಗಳಲ್ಲಿ ಎಲ್ಲೆಲ್ಲಿ ಸಣ್ಣದಾಗ ಒಂದು ಬಂಡೆ ಮೇಲೆ ಆಂಜನೇಯನ ಮೂರ್ತಿ ಕೆತ್ತಿದ್ರು ಸಹಿತ ಅಲ್ಲೂ ವಿಶೇಷವಾದ ಪೂಜೆ ಇದೆ. ಇವತ್ತು ಹನುಮನ ಆರಾಧನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲೂ ಸಹಿತ ಸಾಕಷ್ಟು ವಿವಿಧವಾಗಿರ್ತಕ್ಕಂಥ ಕ್ಷೇತ್ರಗಳ ದರ್ಶನ ತಾವು ಮಾಡಿದ್ದೀರಿ. ಈಗ ನೇರವಾಗಿ ತಮ್ಮ ಪ್ರಯಾಣ ಕೆಬ್ಬರೆ ಕಡೆಗೆ ಅಲ್ವೇ ಗುರುಜಿ? ಹಾಗೆ ಬಹಳ ವಿಶೇಷವಾಗಿ ಇವತ್ತು ತಿಪ್ಪಗೊಂಡನಹಳ್ಳಿಯ ಹನುಮನ ದರ್ಶನ ಮಾಡಿದ್ವಿ, ಬೆಳಗೂರಿನ ಹನುಮನ ದರ್ಶನವನ್ನ ಮಾಡಿದ್ವಿ ನಿಮ್ಮ ಮುಖೇನ. ಹಾಗಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಮತ್ತೊಮ್ಮೆ ಎಲ್ಲ ಹನುಮ ಭಕ್ತರಿಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ 8 ಗಂಟೆಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಹೋಗ್ಬರೋದಾ? ನಮಸ್ಕಾರ.